the dark. We'll let the magic take us away. Back to the feelings we shared when they played. In the still sorry. मैडम हॉट कॉफी क्या कर रहे हैं तनिल शाकुरी दादा लेट मी सी You may say. Come, baby. Hit me. I won't leave you today. No. Hit me, baby. Hit no. me. No. I won't leave you today. ಮೊದ್ಲೇ ಹೇಳ್ದೆ ಹತ್ರ ಬರಬೇಡ ಅಂತ ಮುಟ್ಬೇಡ ಅಂತ ಕೇಳಲಿಲ್ಲ ನಾನು ಮೊದ್ಲೇ ಹೇಳ್ದೆ ಹತ್ರ ಬರಬೇಡ ಅಂತ ಮುಟ್ಬೇಡ ಅಂತ ಪ್ರೀತಿ ಮಾಡೋ ಸ್ವಾತಂತ್ರ್ಯ ಕೇಳೋ ಯಾಕೆ ಯಾರ ಹತ್ರ ನಿಂಗೆ ನಾನೇ ಸನ್ಮಿತ್ರ ಓದಿ ನೋಡು ಈ ಪತ್ರ ಕ್ಯಾತಮರನಲ್ಲಿ 21 ಮೇನ್ ರೋಡ್ 48ನೇ ಕ್ರಾಸ್ನಲ್ಲಿ ಲೆಫ್ಟಿಗೆ ಹೋಗಿ ಪಕ್ಕ ತಿರುಗಿ ರೈಟಿಗೆ ಹೋದ್ರೆ ನಮ್ಮ ಮನೆ ಮನೆ ಮುಂದೆ ತಾರೆ ಮರ ದಾಸವಾಳ ಹೊಂಗೆ ಮರ ಪಾಮೆರಿನ್ ನಾಯಿ ಮರಿ ಮನೆ ಮೇಲೆ ಗಿಳಿ ಮರಿ ದಿವಸ ಅಂತಾರೆ ಐ ಲವ್ ಯು ಗಿಣಿಯ
ಸ್ನೇಹದ ಅತಿಥಿ ಅದರಗಳಲ್ಲಿ ವೈಚಿತ್ರ್ಯ ಮಧ್ಯದಿಂದ ಚಂದ್ರ ಬಂದನು ಅಂತ ಯೋಚಿಸ್ತಾ ಯೋಚಿಸ್ತಾ ಹತ್ತಿರಕ್ಕೆ ಹೋಗಿದ್ನ ಕಮಲ ನಯನ ರತಿ ಅಮರ ಜಗನ ಕೃತಿ ವಾ ಚುಕ್ಕಿ ಚುಕ್ಕಿ ಎಲ್ಲ ಹಾಕಿ ಮೈ ತುಂಬಾ ಹಚ್ಚಿ ಚಿಕ್ಕ ತಿಕ್ಕ 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 ತಿ ಕಡೆದ ಬಂಬೆ ನೀನು ಮೂರು ತಲೆ ಓಡಿಸಿ ಬ್ರಹ್ಮ ನಿನ್ನ ಸೃಷ್ಟಿ ಮಾಡಿದ್ನೆ ಗಿಣಿಯ ಹಸುರಿನ ಗೆಳತಿ ನಯನಗಳಿಗೂ ನಕ್ಷತ್ರ ಹುಡುಗಿ ಹೃದಯದ ಅತಿಥಿ ಅದರಗಳಲ್ಲಿ ವೈಚಿತ್ರ್ಯ ಪ್ರೀತಿ ಮಾಡೋ ಸ್ವಾತಂತ್ರ್ಯ ಕೇಳೋ ಯಾಕೆಯ ಹತ್ರ ನಿಂಗೆ ನಾನು ಸಂಮಿತ್ರ ನೀ ನೋಡು ಈ ಪತ್ರ ಗಿಣಿಯ ಹಸುರಿನ ಗೆಳತಿ ನಯನಗಳಿಗೂ ನಕ್ಷತ್ರ ಹುಡುಗಿ ಹೃದಯದ ಅತಿಥಿ ಅದರಗಳಲ್ಲಿ ವೈಚಿತ್ರ್ಯ ಪಟ್ಟಬಾಳೆಂದು ಹಾಲುಗಲ್ಲ ಸ್ಫೋಟ ಪೆರಳೆ ರಂಜನ ಹಣೆ ದಾಳಿಂಬಿ ದಂತದ ಸಾಲ ಹುಡುಗಿ ಹುಡುಗಿ ಮಹಾಶ್ವೇತೆ ನೀನು ಹಣ್ಣು ಬಂದ ಮೈ ಹೂ ಗಂಚಲ ತನಗು ಹಂಗೆ ನೀನು ಬಂದರೆ ನನ್ನ ಎದೆ ಎಂತಿವಿ ರಾಷ್ಟ್ರದಿಂದ ಬಡಬ ಅಯ್ಯೋ ಅಯ್ಯೋ ಶಿವ ಶಿವ ತಿನಿಯ ಹಸುರಿನ ಗೆಳತಿ ನಯನಗಳಿಗೂ ನಕ್ಷತ್ರ ಹುಡುಗಿ ಹೃದಯದ ಅತಿಥಿ ಅದರಗಳಲ್ಲಿ ವೈಚಿತ್ರ್ಯ ಪ್ರೀತಿ ಮಾಡೋ ಸ್ವಾತಂತ್ರ್ಯ ಕೇಳೋ ಜಾಕೆ ಯಾರತ್ರ ನಿಂಗೆ ನಾನೇ ಸನ್ಮಿತ್ರ ನೋಡಿ ನೋಡು ಈ ಪತ್ರ ಕ್ಯಾತಮಾರನಲ್ಲಿ 21 ಮೇನ್ ರೋಡ್ 48 ಕ್ರಾಸ್ನಲ್ಲಿ ಲೆಫ್ಟಿಗೆ ಹೋಗಿ ಪಕ್ಕ ತಿರುಗಿ ರೈಟಿಗೆ ಹೋದ್ರೆ ನಮ್ಮ ಮನೆ ಮನೆ ಮುಂದೆ ತಾಳೆ ಮರ ದಾಸವಾಳ ಹುಂಗೆ ಮರ ಪಾಮೆರಿ ನಾಯಿ ಮರಿ ನನೆ ಮೇಲೆಗೆ ನೀ ಮರಿ ದಿವಸ ಅಂತದೇ ಐ ಲವ್ ಯು ಐ ಲವ್ ಯು ಗಿಣಿಯ ಹಸುರಿನ ಗೆಳತಿ ನಯನಗಳಿಗೂ ನಕ್ಷತ್ರ ಹುಡುಗಿ ಹೃದಯದ ಅತಿಥಿ ಅದರಗಳಲ್ಲಿ ವೈಚಿತ್ರ್ಯ What do you want? ಅದು ಏನು ಹೇಳದೆ ಹಾಗೆ ಹೋಗ್ತಿದ್ಯಲ್ಲ. ಮೊದಲು ನೀನು ಯಾಕೆ ಬಂದೆ ಅದನ್ನ ಹೇಳು. ದಿನ ಇದೆ ಕೆಲಸ ನನಗೆ. ಕೆಟ್ಟ ಕೆಟ್ಟದಾಗಿ ಪದ್ಯ ಬರೆದು ಅದನ್ನ ನಾನು ಅಂತ ಹೇಳಕ್ ನಾಚಿಕೆ ಆಗಲ್ಲ ನಿನಗೆ? ನಿಂತ್ಕೋ. ನೀನು ಹೇಳೋ ಯಾವುದು ನಾನಲ್ಲ. ಐ ಆಮ್ ಜಸ್ಟ್ ಎ ವುಮನ್. ನೋಡು, ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಹೀಗೆಲ್ಲ ಮೀನಿಂಗ್ಲೆಸ್ ಆಗಿ ಬರೆದು ನನ್ನ ಸುತ್ತ ತಿರುಗ್ತಾ ಇದ್ರೆ ಸರಿ ಇರಲ್ಲ. ಅಂಡರ್ಸ್ಟ್ಯಾಂಡ್? ಜಾನು, ನಾನು ನನ್ನ ಮನಸ್ಸಲ್ಲಿರೋದು ಹೇಳೋದು ತಪ್ಪ? ಮನಸ್ಸಲ್ಲಿ 1000 ಇರುತ್ತೆ, ಅದನ್ನ ನೇರವಾಗಿ ಹೇಳ್ಬೋದಲ್ಲ. ಸುತ್ತಿ ಬಳಸಿ ಯಾಕೆ ಹೇಳೋದು? ಹಲೋ, ಇಲ್ಲಿ ನಾನ್ ಏನ್ ಕೇಳಿದ್ರು ನಿನ್ ಸರಿ ಉತ್ತರನೇ ಕೊಡೋದಿಲ್ಲ. ಸರಿಯಾದ ಪ್ರಶ್ನೆ ಕೇಳು, ಉತ್ತರ ಕೊಡ್ತೀನಿ. ಅದರ್ವೈಸ್ ಡೋಂಟ್ ಫಾಲೋ ಮೀ. ಜಾನು ಜಾನು ಜಾನು, ವಿತೌಟ್ ಯು ಮೈ ಲೈಫ್ ಇಸ್ ಬಿಕಮಿಂಗ್ ಸ್ಮಾಲ್ ಸ್ಮಾಲ್ ಸ್ಮಾಲ್. ನಂದು ಒಂದ್ ಪ್ರಶ್ನೆ ಇದೆ. ಏನದು? ಅದು ಹೇಳಿ. ತಾಯಿ ಹತ್ರ ಮಗು ಕೇಳೋ ಹಾಗೆ ನೇರವಾಗಿ ಕೇಳು. ಆದ್ರೆ ಇದು ಒಬ್ಬ ಪ್ರೇಮಿ ಪ್ರೇಯಸಿಗೆ ಕೇಳುವಂತದ್ದು. ಏನಂತ? ಐ ಲವ್ ಯು ಅಂತನ? ಅದು ನೀನ್ ಕೇಳ್ಬೇಕಾದಲ್ಲ, ನಾನು ಹೇಳ್ಬೇಕಾದ್ದು. ಅದು ನಿಮ್ಗೆ ಗೊತ್ತಾ ಇದೆಯಲ್ಲ? ಗೊತ್ತು. ಆದ್ರೆ ಪ್ರೀತಿಸೋ ಕಾರಣ? ಕಾರಣ, ಐ ಜಸ್ಟ್ ಲವ್ ಯು. ಬಟ್ ವೈ? ವೈ? Because the sky is high, my grandfather told a lie. I like chicken fry, you make me shy, 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 shy. Janu, 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 I want to madhumify you. Adalla, adu yelelu janmadanantu vidiya barahanti idiyalla, badlaisakagalalla. Taali kattid hage nan satthogtini anta nan bhavishyadalli idiyalla, yen madtiya? Simple, taali kattode beda, hage madhuva agibidana, jaldini mugiyutte. Andre yen nee kattkolalla itkotini antana? Janu, Janu, Janu. ನನ್ ಮಾತಿನ ಅರ್ಥ ಅದಲ್ಲ. ನೋ ಪ್ರಾಬ್ಲಮ್, ನನಗೆ ಏನು ಬೇಸರ ಇಲ್ಲ. ಸತ್ಯ ಕಠೋರ, ಆದ್ರೂ ಅದನ್ನ ಜೀರ್ಣಿಸಿಕೊಳ್ಳೋ ಶಕ್ತಿ ನನಗಿದೆ. ಒಬ್ಬ ಭಿಕ್ಷಕನಿಗೂ ತನ್ನ ಆರಾಧ್ಯ ದೇವಿ ಜೊತೆ ಒಂದ್ ರಾತ್ರಿ ಕಳಿಬೇಕು ಅಂತ ಆಸೆ ಇದೆ. ನನಗೆ ಆತರ ಆಸೆ ಯಾವುದು ಇಲ್ಲಮ್ಮ. ಮತ್ ಯಾಕೆ ಪ್ರೀತಿಸ್ತಾ ಇದೀಯಾ ನನ್ನ ಹೆಣ್ಣು ಅಂತನ? ಒನ್ ಆಫ್ ದಿ ರೀಸನ್ಸ್. ನನ್ನ ಆದರ್ಶ ನಿಂಗೆ ಹಿಡಿಸಿದೆ ಅಂತನ? ಒನ್ ಆಫ್ ದಿ ರೀಸನ್ಸ್. ಸುಳ್ಳು, ಕರೆಕ್ಟ್ ರೀಸನ್ ನನಗೆ ಗೊತ್ತು. ಅಯ್ಯೋ, ಜೊತೆಗೆ ಮಲಗೋದಾ?
ನಿನ್ ಜೊತೆ ಮಲ್ಕೋಬೇಕು ನಿಂತ್ಕೋಬೇಕು ಕೂತ್ಕೋಬೇಕು ಆತರ ಯಾವ ಆಸೆ ನನಗೆ ಇಲ್ಲಮ್ಮ ಆಸೆನೇ ಇಲ್ಲ ಅಂದ್ಮೇಲೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಭಜನೆ ಮಾಡ್ತಾ ಕೂತಿದ್ದೀಯಾ ನನಗೆ ಒಂದೇ ಒಂದು ಆಸೆ ಇದೆ ಒನ್ ಕ್ಯೂಟ್ ಲಿಟಲ್ ಆಸೆ ಯಾವಾಗಲೂ ನಿನ್ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ ಒನ್ ಆಫ್ ದಿ ರೀಸನ್ ಎಸ್ ನೋ ನೋ ಓನ್ಲಿ ರೀಸನ್ ಓನ್ಲಿ ರೀಸನ್ ಪ್ರಾಮಿಸ್ 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 A promise, a promise, 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 promise. Then you can follow me. I'm happy. अन्याय सहिसकोळ्ळद अपराध निज आद्रे नीने होराड ननगे सरी काणल्ल अवळु यारो एनु याव संबंधनो ननगंतु ओंदु अर्थवागता इल्ल संबंधदल्लि नन्न तंगि मनुष्यळु ओब्ब तायि मगळु अंद्रे निन्न अभिप्रायदल्लि गंडसन अल्वे अल्वा इष्ट प्रयोजकर प्रयोजकरे लिबरेट आद्रे अनुभविगे एनु हेळबेकागिल्ल नमगू निम्म बग्गे प्रीति करुणे एल्ल इदे अदक्के इष्टु शतमानगळु नेरळागिद्वि सिक्किदेनु सीते सावित्री आदिशक्ति पट्ट देवस्थान धूप दीप अवल डैड अद नमक बेकागो इल्ला मनुष्य साकु अदक्के इष्ट प्रयत्न पड़ती अंद्रे निन्न अभिप्राय बदलागोल्ल अन्नो ओंद केलस माडि नाळे निमगे ओंद सीरे कोड्तीनि उट्कोळ्ळि अदे बसल्लि होगि अनुभवसि ननगे बंद हेळि आमेले नन्न अभिप्राय चेंज माड्कोळ्तीनि ओके इदक्के जन निन्न लंगु लगामे इल्दर कुदुरे अन्नोदु जन इष्टपड़ो सीते सावित्री अंतरने अंद्रे जीन्स हाको हुडुगिरु सीते आगोक साध्य इल्ल अंतना नाक जन हुडुगर हत्र नक्कोंडु मातादिद्रे केट्टु होगिदाळे अंतना नोडोर कंग काणुत्तम्म आद्रे नीवु हेळो सीते हागल्ल अदु निष्कळंक निष्कल्मषवाद मानसिक रूप अदु शोषणे माडो निम्मल्लिरबेकु योचने माडो नम्मल्लिरबेकु नीवु हेळो अरिशिण कुंकुम ताळि कट्टिकोंडिरो लक्षगट्ले हेंगसिद्दारे वेश्यरु अवरन्न नीवु सीते अंत ओप्पुत्तीरा नावेने तोट्टू बिट्टू सीतेरे आद्रे निम्मल्लि लक्ष्मण यारु यारु इल्ल अल्ल डैडी सीते माडिद ओंदे ओंद तप्पु नो तडिलारदे भूमि बाय बिट्ट तक्षण ओळगे होट्टोद्लु आद्रे नानु हागल्ल एने आद्रू सरि ओब्ब रामन ओब्ब लक्ष्मणन सृष्टि माडे होगोदु नानिन्न सीते माडे माड्तीनि मे कम इन सर यस मिस जानकी नानीन होगबहुदा नीवु याके इल्लिगे बंदिद्दु केलसक्के गंडसराग मनुष्य स्वातंत्र्यको समानतेगो इल्ला शोकिगो सायोके साका इल्ला बेरे यावदादरू प्रश्ने उत्तर बेका नानु इष्टोत्तु केळिद्दु प्रश्ने अल्ल परिचय माड्कोत्तिद्दे तीर हत्तिरदिंद नोड्तारल्ल हागे ऐ लाइक यू गाट्स थैंक्स
ಥ್ಯಾಂಕ್ ಯು. ಐ ಸಿ ಜನು ಒಳಗಡೆ ಹೋಗಿ ಸೀರೆ ಉಟ್ಕೊಂಬಮ್ಮ. ಯಾಕೆ ನೋಡು, ನೀ ಯಾಕೆ ಏನಂತ ಕೇಳಿದ್ ಬಿಟ್ರೆ ಮುಂದೆ ಬರ್ತೀಯಾ? ಹೇಳ್ದಷ್ಟು ಮಾಡಮ್ಮ. ಓಹೋ, ಪ್ರದರ್ಶನನ ನೋಡವರು ನನ್ನ ಇರೋ ಹಾಗೆ ನೋಡ್ಲಿ, ಇಲ್ದೇ ಇರೋ ಹಾಗಲ್ಲ. ಜಾನು, ನೀವೇನ ಮದ್ವೆ ಗಂಡು? ಮಿಸ್ಟರ್ ರಾಮದಾಸ್. ಹಲೋ. ಮಿಸ್ಟರ್ ಧನಂಜಯ್ ಲಂಡನ್ ಇಂದ ಬಂದಿದ್ದಾರೆ, ನನ್ನ ಜೊತೆ ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೋಸ್ಕರ. ಹ್ಯಾಪಿ ಟು ಮೀಟ್ ಯು. ಸಾರಿ, ಐ ಆಮ್ ನಾಟ್ ಹ್ಯಾಪಿ ಟು ಮೀಟ್ ಯು. ಜಾನು, ಬಿಹೇವ್ ಯುವರ್ ಸೆಲ್ಫ್. ಇವ್ರನ್ನ ಯಾರು ತಿಳ್ಕೊಂಡಿದ್ಯಾ? ಈ ಮನೆ ಹಳೆ ಆಗೋರು. ಇವ್ರಿ ಮನೆ ಹಳೆ ಆಗಿ ಬರೋದಾದ್ರೆ ನಾನ್ ಬೇರೆ ಮನೆ ನೋಡ್ಕೋತೀರಿ. ಶಿ ಇಸ್ ಜೋಕಿಂಗ್. ಐ ಆಮ್ ನಾಟ್ ಜೋಕಿಂಗ್ ಮಿಸ್ಟರ್ ರಾವ್ ಬಹದ್ದೂರ್. ಐ ಆಮ್ ಡ್ಯಾಮ್ ಸೀರಿಯಸ್. ಐ ಡೋಂಟ್ ಲೈಕ್ ಹಿಮ್ ಅಟ್ ಆಲ್. ಫಸ್ಟ್ ಆಫ್ ಆಲ್, ಹೆಣ್ಣು ಒಂದು ವ್ಯಾಪಾರದ ವಸ್ತು ಅಂತ ತಿಳ್ಕೊಂಡು ನಾನು ನೋಡಕ್ ಬಂದಿರೋದು ನನಗೆ ಹಿಡಿಸ್ಲಿಲ್ಲ. ಸ್ವಂತ ಕಾಲ್ ಮೇಲೆ ನಿಲ್ಲೋಕ್ ಶಕ್ತಿ ಇದ್ದು ಸಹ ಮನೆ ಅಳಿಯಾಗೋಕ್ ಒಪ್ಕೊಂಡಿರೋದು ಎಂಥ ಗಂಡ್ಸು ಅಂತ ತೋರಿಸುತ್ತೆ. ಹೆಣ್ಣಿಗೆ ತನ್ನ ಮುಖ ತೋರ್ಸೋಕೆ ಇಷ್ಟ ಇದೆಯಲ್ವ ಅಂತ ತಿಳ್ಕೊಳ್ದೆ ಮನೆ ಅಳಿಯಾಗೋಕ್ ಒಪ್ಕೊಂಡಿರೋದನ್ನ ನಾನು ಖಂಡಿಸ್ತೀನಿ. ರೀ ಮಿಸ್ಟರ್, ನಿಮ್ಗೆ ಮನಸ್ಸಾಕ್ಷಿ ಅನ್ನೋದಿದ್ರೆ ನಿಜ ಹೇಳಿ. ನೀವು ಫಾರಿನ್ ರಿಟರ್ನ್ ಅಂತೆ, ಹಾಗಾದ್ರೆ ಪಕ್ಕ ಬ್ಯಾಚುಲರ್? ನಾನ್ ಮಾತಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಮಾತಾಡ್ಬೇಡಿ. ಅಕಸ್ಮಾತ್ ನನ್ನ ಹಿಂದೆ ಈ ಶ್ರೀಮಂತಿಕೆ ಇಲ್ಲದೆ ಇದ್ದಿದ್ರೆ ನೀವು ನನ್ನ ನೋಡಕ್ ಬರ್ತಿದ್ರ? ಸೊ ನಾನು ಸೀತಾಮಾತಿ ತರ ಇಲ್ಲದೆ ಜೀವನದಲ್ಲಿ ಎಡವಿದ್ರು ಸಹ ನನ್ನ ಮದುವೆ ಆಗ್ತಿದ್ರಿ, ಜಸ್ಟ್ ಫಾರ್ ಬಿಸ್ನೆಸ್ ಎಕ್ಸ್ಪೆನ್ಷನ್ ಪರ್ಪಸ್ ಅಲ್ಲ. ನಿಮ್ಮ ಹಾಗೆ ನಮ್ಮನ್ನು ಜಂಟಿ ಲೇಡೀಸಿದ್ದಾರೆ, ಅವ್ರು ಯಾರ ಆಸ್ತಿನೂ ಅಲ್ಲ. ಅವ್ರಿಗೆ ಅವ್ರದ್ದೇ ಆದ ಅಸ್ತಿತ್ವ, ವ್ಯಕ್ತಿತ್ವ, ಅಭಿಪ್ರಾಯಗಳಿದೆ, ಅದಕ್ಕೆ ಧಕ್ಕೆ ತರಬೇಡಿ. ಸಾಧ್ಯವಾದ್ರೆ ಮನ್ನಣೆ ಕೊಡಿ ಪ್ಲೀಸ್. ನಿಮ್ಮನೆಯಲ್ಲಿ ಕರೆಸಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮನ್, ದ ಎಂಗೇಜ್ಮೆಂಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್, ಪ್ಲೀಸ್ ಗೋ ಹೋಮ್. ಐ ಆಮ್ ಸಾರಿ ಫಾರ್ ದ ಟ್ರಬಲ್. ಸಾರಿ ಡ್ಯಾಡ್, ನನಗೆ ಬೇಕಾಗಿರೋದು ಪ್ರೀತಿ ತುಂಬಿರೋ ಹೃದಯ, ಹಣ ತುಂಬಿರೋ ತಿಜೋರಿ ಅಲ್ಲ. ವನವಾಸಕ್ಕೆ ಹೋದ್ರೆ ರಾಮ ಜೊತೆಗಿರ್ತಾನೆ ಅನ್ನೋ ದುರಹಂಕಾರ ನನಗೆ. ರಾಮ ಇಲ್ದೆ ಇದ್ರು ಸೀತೆ ಸೀತೆ ಆಗಿದ್ಲು ಅನ್ನೋ ಹೆಮ್ಮೆ ನನಗೆ. ಅವಳ ಅಗ್ನಿ ಪರೀಕ್ಷೆಗೆ ದಾರಿ ಅದು, ಹೆಣ್ಣಿನ ವಿಜಯಕ್ಕೆ ನಾಂದಿ ಇದು. ರಾಮ ಜೊತೆಲಿದ್ರೆ ತಾನೆ. ದೃಷ್ಟಿಲಿ ಮಕ್ಕಳು ತಂದೆ ತಾಯಿ ಆಸ್ತಿ, ಅವ್ರನ್ನ ಯಾವ ಕಾರಣಕ್ಕೂ ಬೇರೆಯವ್ರ ಪಾಲಾಗೋದಕ್ಕೆ ಬಿಡೋದಿಲ್ಲ. ಕಳೆದು ಹೋದ್ರೆ ಅದು ಸಿಗೋ ತನಕ ಈ ರೀತಿ ಯುದ್ಧ ನಡೀತಾನೆ ಇರುತ್ತೆ. ತಗೋ ಕುಡಿ, ಇದನ್ನ ಪ್ರಾಪರ್ಟಿ ರೈಡ್ ಅಂತಾರೆ.
ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯ ನಿನಗಿದ್ರೆ ನಾನ್ ಜೊತೆಲಿರ್ತೀನಿ, ಇಲ್ಲಾಂದ್ರೆ ನನ್ನ ನಿರಾಕರಿಸೋ ಹಕ್ಕು ನಿನಗಿದೆ. Do you love me? Yes. Lift me up. ಹೆಣ್ಣು ಯಾರ ಆಸ್ತಿನೂ ಅಲ್ಲ, ಅವಳಿಗೂ ಒಂದು ಹೃದಯ ಇದೆ ಅಂತ ತೋರಿಸೋಕೆ ನೀವು ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ಸ್. ನಿಮಗೆ ನಿಮ್ಮ ಮಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನಗೆ ನನ್ನ ಬಾಳ ಸಂಗಾತಿ. ಹಾಗಂತ ನಾವು ನಿಮ್ಮನ್ನು ತಿರಸ್ಕರಿಸ್ತಾ ಇಲ್ಲ. ಪ್ರೀತ್ಸವ್ರಿಗೆ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. And now this, new saree for my darling Janu. ಇದೆಲ್ಲ ಯಾಕ ತಂದೆ? ಹೊಸದಾಗ ಸೇರಿದೀವಲ್ಲ, ಎಲ್ಲ ಹೊಸದಾಗಿರಲಿ ಅಂತ. Now don't ask questions, just get ready. ಯಾಕೆ ಕರ್ಕೊಂಡು ಬಂದೆ ನನ್ನ? ಏನಿದೆಲ್ಲ, ಯಾರ್ದಾದ್ರೂ ಮದ್ವೆ ಇದೆಯಾ? ಹಾಗಾದ್ರೆ ಗಂಡು ಹೆಣ್ಣು ಜನಗಳು ಯಾರು ಕಾಣಿಸ್ತಾನೆ ಇಲ್ಲ? ಇದು ನಮ್ಮ ಮದುವೆ ಸಿದ್ಧತೆ. ವಾಟ್? ರಾಮ್, ನನ್ನ ಆದರ್ಶಗಳನ್ನೆಲ್ಲ ತಿಳ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ಈ ಸಂಪ್ರದಾಯ ಕಟ್ಟುಪಾಡುಗಳು ನನಗೆ ಇಷ್ಟ ಇಲ್ಲ. ಜಾನು, ಏನ್ ಹೇಳ್ತಿದ್ಯಾ? ಹೀಗ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ರೆ ಮನೆ ಹೊಸಲ್ ದಾಟಿ ಇಲ್ಲಿವರೆಗೂ ನಾನು ನಿನ್ ಜೊತೆ ಬರ್ಬೇಕಾಗಿರ್ಲಿಲ್ಲ. ಏನು ಚಿಕ್ಕ ಮಕ್ಕಳ ತರ ಹಠ ಮಾಡ್ತಿದ್ಯಲ್ಲ? ಚಿಕ್ಕ ಮಕ್ಕಳ ತರ ಅಲ್ಲ, ದೊಡ್ಡವಳಾಗಿ ಹೇಳ್ತಿದ್ದೀನಿ. ಇದೆಲ್ಲ ಇಲ್ದೆ ಫ್ರೆಂಡ್ಸ್ ತರ ದಂಪತಿಗಳಾಗಿರೋಕ್ ಸಾಧ್ಯ ಅಂತ ಪ್ರೂವ್ ಮಾಡಕ್ಕೆ ನಾನ್ ಮನೆ ಬಿಟ್ಟು ನಿನ್ ಜೊತೆ ಬಂದಿದ್ದು. ಅದೆಲ್ಲ ಗೊತ್ತು ಜಾನು, ಈ ಶಾಸ್ತ್ರ ಅಲ್ಲ, ಒಂದ್ ನೆಪಕ್ಕಷ್ಟೇನ. ಯಾವ್ದು? ತಾಳಿ ಕಟ್ಟಿಸ್ಕೊಳ್ಳೋದಾ? ಹೀಗ್ ಹೂ ಮುಡ್ಕೊಂಡು ಕುಂಕುಮ ಇಟ್ಕೊಳ್ಳೋದಾ? ಸಪ್ತಪದಿ ತುಳಿಯೋದಾ? ಇವೆಲ್ಲ ಹೆಣ್ಣಿನ ಶೋಷಣೆಗೆ ಒಡ್ಡಿರೋ ಬಲೆಗಳು. ಅಲ್ಲಿರೋ ಒಂದೊಂದು ಪದಾರ್ಥನು ಹೆಣ್ಣಿಗೆ ಹುಟ್ಟಾನೆ ನಿಸರ್ಗ ಕೊಟ್ಟಿರೋ ಗಿಫ್ಟ್. ಅದನ್ನ ನೀವು ಮತ್ತೆ ನಮ್ಗೆ ಹಾಕೊಡೋಕ್ ಸಾಧ್ಯ? ಕೊಟ್ರೆ ಏನಾದ್ರೂ ಹೊಸದ್ ಕೊಡಿ. ಇಲ್ಲ ಹೌದು ರಾಮ್, ನಾನ್ ಹುಟ್ಟಾ ಹಾಗೆ ಬಂದು ಹಾಗೆ ಸಾಯೋದು. ನೀವು ಕೊಡೋದು ಯಾವ್ದು ನಿಮ್ದಲ್ಲ ಅಂದ್ಮೇಲೆ ನಿಮ್ ಹತ್ರ ನಮ್ಗೇನ್ ಕೆಲಸ ಹೇಳಿ? ನಾನ್ ಹೇಳ್ತಿರೋದು ಆ ಅರ್ಥದಲ್ಲ ಜಾನು. ನನಗೆ ಅದೆಲ್ಲ ಬೇಕಾಗಿಲ್ಲ ರಾಮ್. ಒಂದ್ ಹೆಣ್ಣಿಗೆ ಬೇಕಾಗಿರೋದು ಗಂಡ್ಸಲ್ಲ, ಅವಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಜೀವ. ನನಗ್ ಬೇಕಾಗಿರೋದು ತಾಳಿ ಅಲ್ಲ, ನಿಮ್ ನಂಬಿಕೆ. ಪ್ರೀತಿಯಲ್ಲಿ ಒಂದನ್ನೊಂದು ಒಪ್ಕೊಂಡ ಎರಡು ಮನಸ್ಸಿನ ಸ್ಥಿತಿನೇ ಮದುವೆ. ಬದುಕಿನ ಒಂದೊಂದು ತಿರುವಲು ಹೆಜ್ಜೆ ಸೇರಿಸಿ ನಡೆಯೋ ಬಾಳೆ ಸಪ್ತಪದಿ. ಕತ್ಲು ಬೆಳಕಲ್ಲಿ ಕಲ್ಲು ಮುಳ್ಳಲ್ಲಿ ಸಹ ಜೊತೆಲಿರೋನೆ ಸಂಗಾತಿ. ಜಗತ್ತಿನ ಬೆಳಕನ್ನ ಆರಿಸದೆ ಬೆಳಗೋರೆ ನಿಜವಾದ ಸ್ತ್ರೀ ಪುರುಷರು. ಅದು ನಾವಾಗ್ಬೇಕು. ಇದಕ್ಕೊಪ್ಪಿಗೆ ಇದ್ರೆ ಕೈ ಹಿಡಿ, ನಾವಿಡೋ ಹೆಜ್ಜೆನೆ ಸಪ್ತಪದಿ ಆಗುತ್ತೆ. ಅದರ್ವೈಸ್ ಲೆಟ್ ಅಸ್ ಪಾರ್ಟ್ ಆಸ್ ಫ್ರೆಂಡ್ಸ್. ರೇ ಸ್ವಾಮಿ, ಮುಹೂರ್ತಕ್ಕೆ ಟೈಮ್ ಮೀರೋಗ್ತಾ ಇದೆ, ಬೇಗ ಬಂದು ತಾಳಿ ಕಟ್ರಿ. ಗುರುಗಳೇ, ನಮಗ್ ಯಾವಾಗ್ಲೋ ಮದುವೆ ಆಗೋಗಿದೆ, ಸಪ್ತಪದಿ ಒಂದ್ ತುಳಿಯೋದಷ್ಟೇ ಬಾಕಿ, ಅದನ್ನು ತುಳಿತಾ ಇದೀವಿ. ಕ್ಷಮಿಸಿ. You love me, oh, get it.
Love is God ಅಂತಾರೆ ಆದ್ರೆ ನನ್ನ ಪಾಲಗ ದೇವರು ಸತ್ತು ಹೋಗಿದ್ದಾನೆ ಅದಿರ್ತೆಯಾಗಿ ನೀನು ಮತ್ತೆ ವಾಪಸ್ ಬರಕಾಗೋದಿಲ್ಲ ನೀನು ಇಲ್ಲದೆ ನನ್ನ ಲೈಫ್ ಪಾರ್ಟಿ ಜೋಕ್ ತರ ಆಗ್ಬಿಟ್ಟಿದೆ ಇನ್ನು ಏನಲ್ಲೂ ನೀನು ನನ್ನ ಹೃದಯದಲ್ಲಿ ನನ್ನ ಆಫೀಸ್ನಲ್ಲಿ ನನ್ನ ಪಕ್ಕದಲ್ಲೇ ಇರೋ ಹಾಗೆ ದಾಸವಾಗ್ತಿದೆ I don't know why. I don't know.
Thank you. You're so kind. ಮಾತಾಡ್ತಾ ಆಯಾಸ ಮಾಡ್ಕೋಬೇಡಿ. Please take rest. ಚಾಂತಿ, ಸಾಯಂಕಾಲ ಬೇರೆ ಏನಾದ್ರು ಅಪಾಯಿಂಟ್ಮೆಂಟ್ ಇದೆ ನಿಮಗೆ? ಯಾಕೆ? ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ. ಆದ್ರೆ ನೀನು ನಿಮ್ಗೆ ತೊಂದರೆ ಆಗೋ ತರ ಆದ್ರೆ ಬೇಡ. ಇಲ್ಲ, ತೊಂದರೆ ಏನಿಲ್ಲ. Just 10 minutes ಆದ್ರೆ. That's enough for me. Okay. Thank you for your good company. ಯಾವುದು ಅಬ್ನಾರ್ಮಲ್ ಪರ್ಸನಾಲಿಟಿ ಅಂತ ಕಾಣಿಸುತ್ತೆ ಅಥವಾ ಮೆಂಟಲ್ ಹಾಸ್ಪಿಟಲ್ ತಪ್ಪಿಸ್ಕೊಂಡು ಬಂದಿದಾನ? ನಿನ್ ತಲೆ ಯಾವುದೋ ಹುಡುಗಿ ಕೈ ಕೊಟ್ಟು ಹೋಗಿದ್ದಾಳೆ ಅಂತ ಕಾಣಿಸುತ್ತೆ. ಓ, ಅದಕ್ಕೆ ಯಾವ್ದಾರು ಹೊಸ ಹುಡುಗಿ ಸಿಕ್ಕಿದ್ರೆ ಗಟ್ಟಿಯಾಗಿ ಕೈ ಹಿಡ್ಕೊಂಡು ಬಿಡೋಣ ಅಂತ ಕಾರ್ ಟೈರ್ ಸೋಸ್ತಾ ಇದಾನಲ್ಲ. ಹೌದು, ನೀನ್ ಹುಡುಗಿ ಅಲ್ವಲ್ಲ, ಹೆಂಗ್ಸು, ಮತ್ತೆ ಕಾರ್ ಟೈರ್ ಸೋಸ್ತಾವನೆ? ಹುಡುಗಿನೇ ಹುಡುಕ್ತಾನೆ ಅಂತ ನೀನ್ ಹೇಗೆ ಹೇಳ್ತೀಯಾ? ಸ್ನೇಹಿತರನ್ನು ಹುಡುಕ್ತಿರ್ಬೋದಲ್ವಾ? ಓ, ಹಂಗಾ? ಇರ್ಬೋದು ಇರ್ಬೋದು. ಹೌ, ಹುಡುಗಿರು ಅಂದ್ರೆ ಲವರ್ಸ್, ಹೆಂಗಸರು ಅಂದ್ರೆ ಫ್ರೆಂಡ್ಸ್. ಆ ವಾ, ಬಾಂಬಟ್ಟಾಗಿದೆ ಕ್ಲಾಸಿಫಿಕೇಶನ್. ಹೌದು, ಇದನ್ನ ಅವನ್ ಅನ್ಕೊಂಡಿದ್ದ ಅಥವಾ ನೀನ್ ಮಾಡ್ಕೊಂಡಿದ್ದ? ನಾನೇನು ಮಾಡ್ಕೊಂಡಿಲ್ಲ. ಏನೋ ತಬ್ಲಿಗಳಿಗೆ ಆಸರೆ ನೀಡೋದು ಧರ್ಮ ಅನಿಸ್ತು. ಅಷ್ಟಕ್ಕೆ ಒಳ್ಳೆ ಕೋತಿ ತರ ಆಡ್ತಿದ್ದೀನಿ ಅಂತ್ಯಾ? ನೋಡೋ, ನನ್ ಕುಟ್ಕಿ ಕುಟ್ಕಿ ಅಭ್ಯಾಸ ಇಲ್ಲಮ್ಮ. ಓಡಿದ್ರೆ ಸಿಕ್ಸರ್, ಇಲ್ಲ ಅಂದ್ರೆ ಡಕ್ಕು. ಒಳ್ಳೆ ಹೊಸ ಲವರ್ಸ್ ತರ ಹೀ ಕೂತ್ಕೊಂಡು ಆಮೇಲೆ ನೀವೇ ಹೇಳಿ ಅಂತ ಹುಲ್ಲು ಎಲೆ ಎಲ್ಲ ಕಿತ್ತಿ ಪರಿಸರ ನಾಶ ಮಾಡಿ ಕಡಲೆಕಾಯಿ ಬೀಜ ತಿಂತಾ ಹರಿಕತೆ ಕೇಳ್ಕೊಂಡು ಇರಕ್ ನನ್ನಿಂದ ಆಗಲ್ಲ. ಏನಾದ್ರು ನಾನು ಸ್ಟ್ರೈಟ್ ಫಾರ್ವರ್ಡ್. ಈಗ ನನ್ನ ಜೊತೆ ಬೆಡ್ರೂಮ್ ಬರ್ತೀಯೋ ಅಥವಾ ಕ್ರಾಕ್ ಪಾಟ್ ಪುರಾಣ ಹಾಡ್ತಾ ರಾತ್ರಿ ಎಲ್ಲ ಇಲ್ಲೇ ಕಳಿತೀಯೋ? ರಾಮ್, ನಿನ್ ಬೇರೆ ಬಗ್ಗೆ ಏನು ಅನ್ಸಲ್ವಾ? ಅನ್ನಿಸ್ತಾ ಇದೆಯಲ್ಲೇ, ನೀನ್ ಬೇರೆ ಆಗಿದ್ಯಾ, ನಾನ್ ಬೇರೆ ಆಗಿದ್ದೀನಿ, ಒಂದಾಗಣ ಬಾ. ಹಲೋ ಜಾನು, ಏನಾಯ್ತೆ ಅಲ್ಲಿ? ಬಾಂಬು ಯಾರು ಬಿತ್ತ? ಮತ್ತೆ ಫೋನ್ ಮಾಡಿ ಹತ್ತು ನಿಮಿಷ ಮತ್ತೆ ಮಾಡ್ತಿದ್ಯಾ? ಬಾಂಬು ಇಲ್ಲ, ಗೇಂಬು ಇಲ್ಲ, ಇವತ್ ನಾನ್ ನಿನ್ ಜೊತೆ ಪಿಕ್ಚರ್ ನೋಡಕ್ ಬರ್ತಾ ಇಲ್ಲ. ಯಾಕೇನಾಯ್ತೆ? ನಾನೀಗ ಬಾಸ್ ಜೊತೆ ಟೀಗ್ ಹೋಗ್ತಿದ್ದೀನಿ. ಟೀ? ಆಫ್ಟರ್ ಆಲ್ ಒಂದ್ ಟೀಗ್ ಹೊರಗೋಬೇಕಾ? ಪ್ಯೂರ್ ಹೇಳಿದ್ರೆ ಟೇಬಲ್ಗೆ ತರ್ತಾನಪ್ಪ. ಅಥವಾ ಬೆಸ್ಟ್ ನನ್ ಜೊತೆ ಬಾ, ಕಾಫಿ ಟೀ ಐಸ್ ಕ್ರೀಮ್ ಕುಲ್ಫಿ ಎಲ್ಲ ಕೊಡಿಸ್ತೇನೆ. ನಾನ್ ಎಲ್ಲೂ ಓಡ್ ಹೋಗಲ್ಲಪ್ಪ, ನಾನ್ ಬಂದ್ಮೇಲೆ ಎಲ್ಲ ಕೊಡ್ಸುವಂತೆ. ಅದೇ ಮಾಮೂಲಿ ಹೋಟೆಲ್ ಹೆವೆನ್ಲಿ, ರಾತ್ರಿ 8 ಗಂಟೆಗೆ. ಓಕೆ, ಬಾಯ್. ಎಷ್ಟು ಸುಂದರವಾಗಿದೆ ಅಲ್ಲ ಈ ಜಾಗ ಸರ್. ಅದು ನಿಜನಾ? ಯಾವುದು? ಅದೇ ನೀವು ಬರೆಸಿದ್ರಲ್ಲ ಲೆಟರು, ಆ ಕಥೆ. ಐ ಡ್ರಾಪ್ ಯು, ಲೆಟ್ಸ್ ಗೋ ಬ್ಯಾಕ್. ಸರ್, ಐ ಆಮ್ ಸಾರಿ ಸರ್, ನೀವು ಕೋಪ ಮಾಡ್ಕೊಂಡ್ರಿದ್ ಕಾಣುತ್ತೆ. ಕೋಪನ? ಕಪಾಳ ಕುಡಿಬೇಕು ಅನಿಸ್ತಾ ಇದೆ. ಏನ್ ಅನ್ಕೊಂಡಿದ್ದೆ ನಮ್ಮ ಬಗ್ಗೆ? ಕತೆ ಕಟ್ಟಿ ಮೋಸ ಮಾಡೋ ಥರ್ಡ್ ರೇಟ್ ಬಾಸ್ಟರ್ಡ್ ಅಂತಾನ? ಸರ್, ವಾಟ್ ಐ ವಾಂಟ್ ಟು ಸೇ, ಆಯ ಇಲ್ಲದೆ ಮನೆ ಕಟ್ಟೋ ಅಭ್ಯಾಸ ನಿಂತಿರ್ಬೋದು, ನನಗಿಲ್ಲ. ಹಾಗೆ ನನ್ನ ಚರಿತ್ರೆ ಬಗ್ಗೆ ನಗೋದನ್ನ ಕಂಡ್ರೆ ನನಗಿಷ್ಟ ಇಲ್ಲ. ಐ ಹೇಟ್ ದೆಮ್. ಬಟ್ ಐ ರೆಸ್ಪೆಕ್ಟ್ ಯು. ಬಾಸ್ ಅಂತ ಅಲ್ಲ, ಗಂಡಸರು ಅಂತಲ್ಲ, ಮನುಷ್ಯರು ಅಂತ, ಹೆಚ್ಚಾಗಿ ಸ್ನೇಹಿತರು ಅಂತ. ಮತ್ತಾಕಿ ಸಂದೇಹ? ಸ್ನೇಹದ ಮಧ್ಯದಲ್ಲಿ ಕುಸಿಯೋ ಯಾವ ಗೋಡೆನೂ ಇರಬಾರ್ದು ಸರ್, ಆಗ್ಲೇ ಸ್ನೇಹ ಗಟ್ಟಿ ಆಗೋದು. ಅಂದ್ರೆ ಹೆಣ್ಣು ಹೆಣ್ಣಿನ ಜೊತೆ ಇದ್ದಾಗೆ, ಗಂಡು ಗಂಡಿನ ಜೊತೆ ಇದ್ದಾಗೆ, ಹೆಣ್ಣು ಗಂಡು ಇಬ್ರು ಜೊತೆಯಾಗಿರ್ಬೇಕು ಅನ್ನೋ ಗಿಡ ನೆಟ್ಟಿರೋಣ ನಾನು.
ನೀವೊಪ್ಪಿದ್ರೆ ಮರವಾಗಿ ಬೆಳೆಯುತ್ತೆ. ಈ ವಿಚಿತ್ರ ಸ್ನೇಹ ನೋಡಿ ಜನ ನಿಮ್ಮನ್ನ ಉಚ್ಚರಿಸ್ತಾರೆ. ಈಗ ಮುಂದೆ ಅವರು ನಮ್ಮ ಹಾಗಿರೋ ಪ್ರಯತ್ನ ಪಡ್ತಾರೆ, ಆ ನಂಬಿಕೆ ನನಗಿದೆ. I wish you all success. I'll be your friend forever. Thank you. ಹುಡುಗಿರನ್ನ ಬುಟ್ಟಿಗೆ ಹಾಕೊಳ್ಳೋ ಬೇಯಂಗಿರೋ ನೋಡ್ಬಿಟ್ಟಿದ್ದೀನಿ ನಾನು. ಹೀಗೆ ಟಬ್ಲಿಯಾಗಿ ನಾಟಕ ಆಡಿ ಹುಡುಗಿರನ್ನ ಬುಟ್ಟಿಗೆ ಹಾಕೊಳ್ಳೋ ಬೇಯಂಗಿರೋ ನೋಡ್ಬಿಟ್ಟಿದ್ದೀನಿ ನಾನು. ನೀನ್ ಯಾರ ಜೊತೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ನನಗೆ ನಿನ್ ಬಿಟ್ಟಿರಕ್ ಆಗ್ತಿಲ್ಲ. ನೀನ್ ಇಲ್ದಿದ್ರೆ ಹೇಗನ್ಸುತ್ತೆ ಗೊತ್ತಾ? ದೇಹ ಬೇರೆ, ಉಸಿರು ಬೇರೆ ಅನಿಸ್ತಾ ಇದೆ. ಇತ್ತೀಚೆಗೆ ನೀನ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೀಯ. ಎಲ್ಲೋ ನಾನು ಒಂಟಿ ಆಗ್ತಿದ್ದೀನಿ ಅನಿಸ್ತಾ ಇದೆ. ಏನೇನೋ ಹೆದರಿಕೆ ಶುರು ಆಗ್ಬಿಟ್ಟಿದೆ. ಐ'ಮ್ ಸ್ಕೇರ್ಡ್, ಐ'ಮ್ ಗೋಯಿಂಗ್ ಮ್ಯಾಡ್ ಯಾರ್. ನೋಡು, ನಿನ್ನ ನೋಯಿಸ್ಬೇಕನ್ನೋ ಇಂಟೆನ್ಷನ್ ನನಗಿಲ್ಲ. ನೀರಲ್ಲಿ ಮುಳುಗ್ತಾ ಇರೋ ವ್ಯಕ್ತಿಗೆ ಹುಲಿಕಡ್ಡಿಯ ಸಹಾಯ ಮಾಡಿದೆ. ಐ ಜಸ್ಟ್ ಹೆಲ್ಪ್ ಅ ಮ್ಯಾನ್ ಇನ್ ಟ್ರಬಲ್. ಅಷ್ಟಕ್ಕೆ ನೀನು ಒಂಟಿ ಅನ್ಕೊಂಡ್ರೆ ಹೇಗೆ? ನಾನು ನಿನ್ ಜೊತೆಲೇ ಇದ್ದೀನಿ, ನಿನ್ ಹತ್ರನೇ ಇದ್ದೀನಿ, ನಿನ್ ಒಳಗೆ ಇದ್ದೀನಿ. ನಿನಗ್ ಫೀಲ್ ಆಗ್ತಿಲ್ವಾ? ಕಮಾನ್, ಹೋಲ್ಡ್ ಮೀ. ಈಗ ಆದ್ರೆ ಒಂದೊಂದ್ಸಲ ಒಂದೊಂದ್ಸಲ ತಾನೇ. ಡೋಂಟ್ ಥಿಂಕ್ ಆಫ್ ಇಟ್. ಬಾ, ಊಟ ಮಾಡೋಣ. ಅಬ್ಬಾ, ಬಾಸ್ ಕಾಣಿಸ್ತಾನೆ ಇಲ್ಲ, ಮಜದಲ್ಲಿದ್ದಾರಾ? ನಿಮಗ್ ಗೊತ್ತಿಲ್ವಾ ಏನು? ಅವ್ರಿಗೆ ಆಕ್ಸಿಡೆಂಟ್ ಆಗಿದೆಯಲ್ಲ. ಎಲ್ಲಿ? ಠಾಗೋರ್ ಪಾರ್ಕ್ ಹತ್ರ. ಓ ಮೈ ಗಾಡ್. ನನಗೋಸ್ಕರ ತುಡಿಯೋ ಒಂದು ಜೀವ ಇದೆ ಅಂತ ನೋಡೋಕ್ಕೆ ಆಪರೇಟರ್ ಕೇಳಿ ಸುಳ್ಳು ಹೇಳಿಸ್ದೆ. ನೀವು ಬಂದ್ರಿ. ಸಾರಿ ಟು ಟ್ರಬಲ್ ಯು. ಇಷ್ಟೇನಾ? ನನಗೆ ಎಷ್ಟೇ ಕಷ್ಟ ಕೊಟ್ಟರು ಪರವಾಗಿಲ್ಲ, ನೀವು ಎಲ್ಲರ ಹಾಗೆ ನಗ್ತಾ ಇದ್ರೆ ಸಾಕು. ಆ ಕಾಲ ಉದುರೋಗಿರೋ ಈ ಹೂಗಳು ಮತ್ತೆ ಯಾವತ್ತೂ ಬರೋಲ್ಲ. ಯಾಕೆ ಹಾಗಂತೀರಾ? ಪ್ರೀತ್ಸೋರು ಯಾವತ್ತಿದ್ರು ವಾಪಸ್ ಬಂದೇ ಬರ್ತಾರೆ. ರಾಗದೈರು ಘಮ ಘಮ ಗಂಧದೈರು ಹಾನಿ ಹಾನಿ ಮಂಜಿನಲ್ಲೂ ಸಂಕ್ರಾಂತಿ ರಾಗದೈರು ಘಮ ಘಮ ಗಂಧದೈರು ಹಾನಿ ಹಾನಿ ಮಂಜಿನಲ್ಲೂ ಸಂಕ್ರಾಂತಿ ಸಿಹಿ ಸಿಹಿ ಮಾತನಾ
ಘಮ ಘಮ ಗಂಧದ ಹನಿ ಹನಿ ಮಂಜಿನಲ್ಲೂ ಸಂಕ್ರಾಂತಿ ಮುಸ್ಸಂಜೆ ತೀರಗಳ ಮೇಲೆಲ್ಲ ಹೆಜ್ಜೆಗಳು ಒಪ್ಪಾಗಿ ನೀನಿಡದೆ ಬರಲಾರೆ ಎಂದಳು ಚಚ್ಚಯನ ನಿತ್ತರೆ ಸುತ್ತಲು ಕಾಣುಗಿದು ಕುಹು ಕುಹುರಾಗಲಿ ಘಮ ಘಮ ಗಂಧದಲ್ಲಿ ಹನಿ ಹನಿ ಮಂಜಿನಲ್ಲೂ ಸಂಕ್ರಾಂತಿ ಮುಳ್ಳುಗಳು ಕಾಯುತ್ತವೆ ಹೂವುಗಳ ಮೈ ಸುತ್ತ ಪ್ರೇಮಿಗಳು ಕಾಯುತ್ತಾರೆ ಆಶೆಗಳ ಬಳಸುತ್ತ ಕಾದೆನು ನಾ ಸುಂದರ ಕಣ್ಗಳ ಬೆಳಕತ್ತ ಕುಹು ಕುಹುರಾಗದೆ ಘಮ ಘಮ ಗಂಧದಲ್ಲಿ ಹನಿ ಹನಿ ಮಂಜಿನಲ್ಲೂ ಸಂಕ್ರಾಂತಿ ಹಾಯ್
ಬನ್ನಿ ಸರ್, ರಾಮ್ನ ಪರಿಚಯ ಮಾಡಿಸ್ತೀನಿ. ಸಾರಿ ಜಾನಕಿ, ನಿನ್ ಜೊತೆ ಸ್ವೀಟ್ ತಿನ್ಮೇಲೆ ಯಾರಾದ್ರೂ ಕಾಫಿ ಕುಡಿತಾರಾ? ಅದೊಂದೆ ಮನೇಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಊಟ ಮಾಡಿ ಹೀಗೆ ತಿರ್ಗಾಡಕ್ ಹೋಗಿರ್ಬೇಕು. ತಿರ್ಗಾಡಕ್ಕೋ ವನವಾಸಕ್ಕೋ ಹೆಸರು ಬೇರೆ ರಾಮ ಅಂತ. ಹಾಗೇನಿಲ್ಲ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಬಾಯ್. ನಿಮ್ಗೇನಾಗಿದೆ? ನಿಮ್ಗೇನ್ ಬುದ್ಧಿ ಇಲ್ವಾ ಹೀಗ ಭಯ ಬೀಳ್ಸೋದು? ಓ ಮೈ ಗಾಡ್, ಐ ಸ್ವೇರ್ ನಾ ತುಂಬಾ ಹೆದರ್ ಬಿಟ್ಟಿದ್ದೆ. ರಾಮ್, ಯಾಕೆ ಹಾಗೆ ನಿಂತಿದ್ಯಾ? ನಮ್ ಬಾಸ್ ಬಂದಿದ್ರು, ಪರಿಚಯ ಮಾಡ್ಸೋಣ ಅಂತಿದ್ದೆ. ಲೈಟ್ ಇಲ್ದೇ ಇರೋದನ್ನ ನೋಡಿ ನೀನಿಲ್ಲ ಅಂತ ಹೊರಟೋದ್ರು. ಸ್ವೀಟ್ ತಿಂದ್ಮೇಲೆ ಕಾಫಿ ಕುಡಿಯೋ ಅಭ್ಯಾಸ ಅವ್ರಿಗಿಲ್ವಲ್ಲ. ಏ ರಾಮ್, ಯಾಕೊಂಥರ ಇದೆಯಾ? ಹುಷಾರಿಲ್ವಾ? ಕ್ಯಾನ್ಸರ್ ಬಂದಿದೆ, ಒಂದ್ ಪೋರ್ಷನ್ ಲಕ್ವ ಹೊಡೆದಿದೆ. ವಾಟ್? ನನಗಲ್ಲ, ನಮ್ ಜೀವನಕ್ಕೆ. ಸಮಾನಾಂತರವಾಗಿ ನಡೆಯಕ್ಕಾಗ್ತಾ ಇಲ್ಲ. ಯಾವುದೋ ನೋಡ್ಕಾಸಿ ಎತ್ತಿನ ಗಾಡಿ ಮೇಲೆ ಕೂತ್ಕೊಂಡು ಗುಡ್ಗಾಡ್ನಲ್ಲಿ ಪ್ರಯಾಣ ಮಾಡ್ತಿರೋ ಆಗಿದೆ. ರಾಮ್, ನೀನೇನ್ ಹೇಳ್ತಿದ್ಯಾ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನಿನಗೇನು ಅರ್ಥ ಆಗಲ್ಲ, ನಾನು ಎಲ್ಲ ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಕೂತ್ಕೊಂಡಿದ್ದೀನಿ. ಪ್ಲೀಸ್ ಸ್ವಿಚ್ ಆಫ್ ದಿ ಲೈಟ್ಸ್. ರಾಮ್ ಪ್ಲೀಸ್ ಲೀವ್ ಮೀ ಅಲೋನ್. ರಾಮ್, ನನ್ನಿಂದೇನಾದ್ರೂ ತಪ್ಪಾಯ್ತಾ? ತಪ್ಪು ನಿಂದಲ್ಲ, ಒಂದು ಮೈ ಬ್ಲಡಿ ಮಿಸ್ಟೇಕ್. ಅದ್ಭುತ ಅಂತಾನೆ ನೋಡ್ತಾ ನಿಂತ್ಬಿಟ್ಟೆ. ನನಗೆ ಗೊತ್ತಿಲ್ಲದೆ ನಿನ್ ಹಿಂದೆ ಒಂದ್ ಕವನದ ಗುಡ್ಡೇನೆ ಬರೆದಾಕ್ತೆ. ಸಣ್ಣ ಮಗು ತರ ನಿನ್ ಹೆಜ್ಜೆನ ಗುರ್ಚಿಟ್ಕೊಂಡು ಹಿಂಬಾಲಿಸ್ತಾ ಇದ್ದೆ. ನನ್ನವರಿಂದ ನನ್ನ ಜಗತ್ತಲ್ಲಿ ಯಾರಿಲ್ಲದೆ ಇದ್ರೂ ಪರವಾಗಿಲ್ಲ, ನೀನ್ ಒಪ್ಪಳಿದ್ಯಾ ಅಂತ ನಂಬ್ಕೊಂಡಿದ್ದೆ. ಅನಿವಾರ್ಯ ಅಂತ ಆ ಕಡೆ ಹೋದ್ನೆ ಹೊರತು ನಿನ್ನ ನೋಯಿಸ್ಬೇಕು ಅಂತಲ್ಲ. ಡೋಂಟ್ ಡೌಟ್ ಮೀ ರಾಮ್, ನಮ್ಮಿಬ್ಬರ ನಂಬಿಕೆನೇ ಈ ಮನೆ ತಾರಸಿ, ನಮ್ಮ ಹೃದಯನೇ ಈ ಮನೆ, ನಮ್ಮ ಪ್ರೀತಿನೇ ತಳಹದಿ. ಸಂದೇಹದ ಯಾವುದೇ ಬಿರುಕಿನಿಂದ ಈ ಮನೆ ಕುಸಿಬಾರದು. ಅದನ್ನ ಹೇಳಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಜಾನು, ಮತ್ತೆ ನನಗೆ ನೀನು ನಿನಗೆ ನಾನು ಸಿಗೋದಿಲ್ಲ. ಈ ಅವಕಾಶ ನಾವು ಬಿಡಬಾರದು. ಹೀಗೆ ನಾವು ದೂರ ಹೋಗ್ತಾ ಇದ್ರೆ ಒಂದು ದಿವಸ ಒಬ್ಬರಿಗೊಬ್ರು ಬರ್ತಾ ಬಿಡ್ತೀವಿ. ಎಲ್ರನ್ನೂ ಎದುರಿಸಿ ಧೈರ್ಯವಾಗಿ ಬದುಕ್ತೀವಿ ಅಂತ ಎಷ್ಟು ದೂರ ಬಂದಿದ್ದೀವಿ, ಆದರೆ ಪ್ರಯಾಣ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಬಹಳಷ್ಟು ದೂರ ಇದೆ. ಅದನ್ನ ನಾವಿಬ್ರು ಜೊತೆಗಿದ್ದೇ ಸಾಧಿಸ್ಬೇಕು, ಜೊತೆಗಿರ್ಬೇಕು ಜಾನು. ವಿ ಹ್ಯಾವ್ ಟು ಬಿ ಟುಗೆದರ್, ಯು ಅಂಡ್ ಮೀ. ವಿ ಆರ್ ಮೇಡ್ ಫಾರ್ ಈಚ್ ಅದರ್, ನಾಟ್ ಫಾರ್ ಅವರ್ಸೆಲ್ವ್ಸ್. ನೀನ್ ಇಷ್ಟು ಒಂಟಿಯಾಗಿದೀಯಾ, ಇಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿರಲಿಲ್ಲ. ಐ ಹೇಟ್ ಮೈ ಸೆಲ್ಫ್. ನಾಳೆಯಿಂದ ಮೂರು ದಿನ ನಾನು ಎಲ್ಲೂ ಹೋಗಲ್ಲ. ನೀನು ನಾನು ನಮ್ಮ ಪ್ರೀತಿ ಅಷ್ಟೇ. ಮೈನ್ ಡೋರ್ ಲಾಕ್, ಹಿಂದ್ಗಡೆಯಿಂದಾನೇ ಓಡಾಟ, ಮನೆಗೆ ಯಾರು ಬರಲ್ಲ. ಸರಿನಾ? ಅದ್ ಏನ್ ಯಾವಾಗ್ಲೂ ಜಾನು ಜಾನು ಅಂತ? ಎಲ್ಲಿ ಹೊರಟಿದ್ದೀರಾ? ಅದು ಈ ಉತ್ತಮೋತ್ತಮರಲ್ಲಿನ ಪುರುಷೋತ್ತಮ ಇನ್ನೂ ಆಫೀಸ್ ರಜಾ ಹಾಕಿಲ್ಲ, ಹೋಗಿ ರಜಾ ಹಾಕ್ಬಿಟ್ಟು ಬರ್ತೀನಿ. ಓಕೆ, ನೀವು ಹೋದ್ರೆ ನಾನು ಒಬ್ಳೆ ಇಲ್ಲೇನ್ ಮಾಡ್ಲಿ, ನಾನು ಆಫೀಸ್ಗೆ ಹೋಗ್ತೀನಿ. ಏಡ್ಡಿ, ನೀನ್ ಕೇಳಿದ್ ಅವಧಿ ಇನ್ನು ಮುಗ್ದಿಲ್ಲ, ಮುಗಿಯೋ ತನಕ ಕಾಯ್ತಿರೋ, ನಾನ್ ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಬಾಯ್. ಸರಿ. ಹಲೋ ರಾಮ. ಹಲೋ ಸೀತಾ. ಮೆಣಸಿನ್ಕಾಯಿ ತಿಂತೀರಾ? ಬೇಡ. ಕ್ಯಾರೆಟ್ ಬೇಕಾ? ಯಾಕೆ ಮುನಿಸ್ಕೊಂಡಿದ್ದೀರಾ? ಏನಾಯ್ತು ನಿಮ್ಗೆ? ಸೀತಾ,
ರಾಮ ಒನ್ ಮಿನಿಟ್. ಡ್ಯಾಡಿ ಡ್ಯಾಡಿ ಜಾನು ಎಲ್ಲಿದೀಯಮ್ಮ ನೀನು? ನಾನು ಒಳಗಡೆ ಇದ್ದೀನಿ ಡ್ಯಾಡಿ. ಇದೇನಮ್ಮ ಇದು? ಹೊರಗಡೆ ಲಾಕ್ ಹಾಕಿದೆ, ನೀ ಒಳಗಡೆ ಇದೀಯಾ? ಆರಾಮ್ ನಿನ್ ಕೂಡ ಹಾಕಿದಾನಾ? ಅದು ಒಂದು ದೊಡ್ಡ ಕಥೆ, ಇಲ್ಲಿ ಹೇಳಕಾಗಲ್ಲ. ನೀವು ಹಿಂದ್ಗಡೆ ಬಾಗಿಲಿಂದ ಬನ್ನಿ, ಹೇಳ್ತೀನಿ. ಸರಿ ಅಮ್ಮ. ಹಾ ಬನ್ನಿ. ಹಾಯ್ ಡ್ಯಾಡಿ, ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು. ಚೆನ್ನಾಗಿದ್ದೀರಾ? ನಿನ್ ಬಿಟ್ಟಿರೋಕಾಗಲ್ಲಮ್ಮ, ಅದಕ್ಕೆ ಬಂದ್ಬಿಟ್ಟೆ. ಅದ್ ಸರಿ, ನಿಮ್ ಮನೆ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ ಅಂತಿದ್ದೆ, ಇಲ್ಲಿ ನೋಡಿದ್ರೆ. ಅಯ್ಯೋ ಸಾರಿ ಡ್ಯಾಡಿ, ಒಂದ್ ನಿಮಿಷ. ಡ್ಯಾಡಿ ಬಾಗಿಲು ತೆಗೆಯಕಾಗ್ತಿಲ್ಲ, ಅಲ್ಲಿ ಏನಾದ್ರೂ ಸಿಕ್ಕಿದ್ರೆ ನೋಡ್ತೀನಿ. ವಾಟ್ಸ್ ಹ್ಯಾಪನ್ಡ್? ಏನಮ್ಮ ಇದು? ಅಯ್ಯೋ ಏನೋ ಸಿಕ್ಕಾಕೊಂಡಿಲ್ಲ ಅಮ್ಮ, ಸಿಕ್ಕಾಕೊಂಡಿರೋದು ನೀನು. ನಾನು ನಿನಗೆ ಮೊದಲೇ ಹೇಳಿದೆ, ರಾಸ್ಕಲ್ ನಿನ್ನ ಕಡೆಗು ಲಾಕ್ ಮಾಡಿ ಕೂಡ ಹಾಕಿದ್ದಾನೆ. ನಾನಿಗೆ ಮೊದಲೇ ಹೇಳಿದೆ, ನನ್ನ ಮಾತಲ್ಲಿ ಕೇಳ್ತೀಯ? ರಾಮ ಜೊತೆಗೆ ಇರ್ತಾನೋ ದುರಂಕಾರ ನಿನಗೆ. ನನ್ ಮನೆ ತಾನ ಇದು? ಇದೇನೆ ವಿಚಿತ್ರ? ಅಯ್ಯೋ ನೀನ್ ಹಿಂಗ್ ನಾಚ್ಕೊಂಡ್ಬಿಟ್ರೆ ಹೆಂಗೆ ಮುಖ ನೋಡ್ಲಿ? ನಿಮ್ ಜಾನಕಿನೇ ಧರ್ಮಪತ್ನಿ ಏನ್ ಮಾಡ್ತಾಳೆ? ತಾಯಿ ಬಿಚ್ಚತಾಳೆ, ಬ್ರೀಫ್ ಕೇಸ್ ತೆಗೆದಿಡ್ತಾಳೆ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ, ಕಾಲ್ ಮೇಲಿಡಿ. ಶೂ ಬಿಚ್ಚತಾಳೆ. ನಾನು ಹೀಗಿರ್ಬೇಕು ಅಂತ ತಾನೇ ನಿಮ್ಮ ಆಸೆ? ಅಯ್ಯೋ ಜಾನು, ಒಂದ್ ದಿನ ಮನೇಲಿ ಇದಕ್ಕೆ ಹೀಗಾಗಿದೆಯಲ್ಲ, ಇನ್ನು ವರ್ಷ ಪೂರ ಇದ್ದಿದ್ರೆ ಹೇಗಾಗ್ತಿದ್ದು ಗೊತ್ತಾ? ನಿಮ್ಮ ಅಜ್ಜಿ. ಅಲ್ಲ ಅಲ್ಲ, ಅಮ್ಮ ಅಮ್ಮ ಅಮ್ಮ. ಐ ಆಮ್ ಸೋ ಹ್ಯಾಪಿ. ಈಗ ತನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಜಾನು? ಆದ್ರೆ ನೀವು ಮಾತ್ರ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಯಾಕ್ ಪುಟ್ಟ? ಮತ್ತೆ ರಜಾ ಹಾಕ್ ಬರ್ತೀನಿ ಅಂತ ಹೇಳೋಗಿ ಈಗ ಬರ್ತಿದ್ದೀರಾ? ಆ ಬಾಸ್ ಹತ್ರ ಕೇಳಿದೆ, ಆ ಬಾಳಿ ನಮ್ಮ ರಜಾ ಕೊಡ್ಲೇ ಇಲ್ಲ. ಸರಿ, ಕೊಡದೆ ಇದ್ರೆ ಕತ್ತೆ ಬಾಲ. ನಾಳೆ ಹೇಗಿದ್ರು? ಭಾನುವಾರ. ಅದಕ್ಕೆ ನಾನು ಸುಮ್ಮನೆ. ಆ ವಿಷಯ ಬಿಡು, ಈಗ ಹೊಟ್ಟೆ ಕವಕವ ಅಂತಿದೆ, ಮಿಕ್ಕಿದ್ದೆಲ್ಲ ಡಬ ಡಬ ಅಂತ ಇದೆ. ಮೊದಲು ಸ್ನಾನ, ಆಮೇಲೆ ಮಿಲ್ಸ್. ಸ್ನಾನ ಎಲ್ಲ ಬೇಡ. ಇಲ್ಲ, ಹೋಗ್ರಿ ಜಾನು. ಒಂದೇ ಒಂದ್ಸರಿ ಜಾನು, ಜಾನು ಬೇಗ ಸ್ನಾನ ಮಾಡಿ, ನೀರಿದೆ ಅಂತ ಮಕ್ಕಳಾಟ ಆಡ್ಬೇಡಿ. ಜಾನು, ನನ್ ಸ್ಲಿಪ್ಪರ್ ಅಲ್ಲಿ ನೋಡಿದ್ಯಾ? ನಿಮ್ ಸ್ಲಿಪ್ಪರ್, ಶೂ, ಬಟ್ಟೆ ಎಲ್ಲ ಒಗೆದು ಹಾಕಿದೀನಿ. ಅಯ್ಯೋ, ಇವತ್ತೇನು ಅಮ್ಮವ್ರು ಇಷ್ಟೊಂದ್ ಮಾಡ್ತಿದ್ದಾರೆ? ಬನ್ನಿ. ಥ್ಯಾಂಕ್ ಯು. ಹೊಟ್ಟೆ ತಾಳ ಹೊಡಿತಿದೆ, ಏನ್ ಮಾಡಿದ್ಯಾ? ಸ್ವಲ್ಪ ತಾಳಿ ಸರ್. ಆ ಗಮ್ಮ ಗಮ್ಮ ಅಂತ ವಾಸನೆ ಬರ್ತಾರೆ. ಹಾಕು ಹಾಕು ಹಾಕು, ಬೇಗ ಹಾಕು ಬೇಗ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಇವತ್ತಿನ ಸ್ಪೆಷಲ್ ತಿನ್ನಿ. ಯಾಕೀಗೆಲ್ಲ ಮಾಡ್ತಾ ಇದ್ಯಾ? ಡೋಂಟ್ ಟಚ್ ಮೀ. ಜಾನು, ಜಾನು, ಕೆಲಸದಿಂದ ಸುಸ್ತಾ ಬರೋ ಗಂಡನಿಗೆ ಹೀಗೆ ಟ್ರೀಟ್ ಮಾಡೋದು? ಅದು ಗಂಡನ್ಗಲ್ಲ, ಜೈಲರ್ಗೆ. ಜೈಲ್? ಲುಕ್ ಜಾನು, ನಾನು ಬೇಕು ಅಂತ ಬೀಗ ಹಾಕೊಂಡು ಹೋಗ್ಲಿಲ್ಲ. ಅದು ಅದು ಏನೋ ಜ್ಞಾನದಲ್ಲಿ ಹಿಂದ್ಗಡೆ ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿದ್ದೇನೆ. ನನ್ನ ನಂಬು. ಡೋಂಟ್ ಟಚ್ ಮೀ ರಾಮ್. ನಿನ್ ಮೊದಲ ತರ ಇಲ್ಲ. ಇಬ್ರು ಒಟ್ಟಿಗೆ ಇರೋಕ್ ಶುರು ಮಾಡಿದ್ಮೇಲೆ ನಿನ್ ಬುದ್ಧಿ ಹುಳ ಬಿದ್ದಿದೆ. ನಾನು ಹೊರಗೆ ಹೋಗೋದನ್ನ, ಜನರ ಜೊತೆ ಬೆರೆಯೋದನ್ನ ತಡೆದು ನಿನ್ ಸ್ವಂತ ಕಿಟ್ಕೊಳ್ಳೋ ಪ್ರಯತ್ನ ನಿಂದು. ಯಾಕೆ ಹೀಗಾಗ್ಬಿಟ್ಟೆ ನೀನು? ಆ ಚಾರ್ಲಿ ಇನ್ನೋಸೆನ್ಸ್ ಇಲ್ಲಿ. ಐ ಕಾಂಟ್ ಬಿಲೀವ್ ದಿಸ್, ಐ ಕಾಂಟ್ ಬಿಲೀವ್ ದಿಸ್. ನೀನ್ ಅನ್ಕೊಂಡಿದ್ದೆ ಕಲ್ಲ, ನಾನು ಬಾಗಿಲು ಹಾಕಿದ್ದು. ನಿನ್ನ ಸೇಫ್ ಆಗಿ ಇಟ್ಕೋಬೇಕು, ನಿನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋ ಆತರದಲ್ಲಿ ಹೀಗೆಲ್ಲ ಮಾಡ್ಬಿಟ್ಟೆ. ನಿನ್ ಸೇಫ್ಟಿ ನನ್ ಬಲಿ ತಗೋತಿದೆ. ಇವತ್ ನಮ್ ಡ್ಯಾಡಿ ಬಂದಿದ್ರು, ಕಿಟಕಿಲೇ ನನ್ ಮುಖ ನೋಡ್ಕೊಂಡು ಹೋದ್ರು. ನನಗಿರ್ಲಿ, ಅವ್ರಿಗೆ ಏನ್ ಅನ್ಸಿರ್ಬೇಕು? ಜಸ್ಟ್ ಥಿಂಕ್ ಆಫ್ ಇಟ್. ಐ ಆಮ್ ಸಾರಿ. ಸಾರಿ ಸಾರಿ ಅಂತ ಇನ್ ಸಾರಿ ಯಾರಿಗ್ಬೇಕು?
ನಾಳೆ ನನ್ನ ತಂದೆ ನೋಡಕ್ ಹೋಗ್ತಿದೀನಿ. ತಡೆಯೋ ಪ್ರಯತ್ನ ಪಟ್ರೆ ನಮಸ್ಕಾರ ಜಾನು ಇಲ್ವಾ? ನೀನ್ ಯಾಕೆ ಇಲ್ಲಿ ಬಂದೆ? ಜಾನು ನೋಡೋದಕ್ಕೆ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ. ಈಗ ಹೇಗಿದ್ದಾರೆ? ನಿಮ್ಮ ಆಫೀಸಲ್ಲಿ ಯಾವುದೇ ಹುಡುಗಿ ಹುಷಾರಿಲ್ಲದೆ ಇದ್ರು ಇದೇ ತರ ಹೋಗಿ ವಿಚಾರಿಸ್ತೀರಾ? ಆದ್ರೆ ಜಾನು, ಡೋಂಟ್ ಕಾಲ್ ಹರ್ ಜಾನು. ಶಿ ಇಸ್ ನಾಟ್ ಜಾನು, ಶಿ ಇಸ್ ಮಿಸಸ್ ಜಾನು, ಮೈ ವೈಫ್. ಐ ಡೋಂಟ್ ಲೈಕ್ ಎನಿಬಡಿ ಕಾಲಿಂಗ್ ಅಪ್ ಬೈ ಹರ್ ನೇಮ್. ಗೆಟ್ ಇಟ್? ಆಕೆ ನಿಮ್ಮ ಹೆಂಡತಿನೆ, ಹಾಗೆ ನನ್ನ ಕ್ಲೋಸ್ ಫ್ರೆಂಡ್. ಕ್ಲೋಸ್? ಎಷ್ಟು ಕ್ಲೋಸ್ ರೀ? ಇಷ್ಟು 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 ಅದೇನ್ರಿ ಗಂಡು ಹೆಣ್ಣಿನ ಮುಂದೆ ಅಷ್ಟೊಂದು ಕ್ಲೋಸ್ನೆಸ್? ತಬ್ಲಿ ಅಂತ ನಾಟಕ ಆಡಿ ದೇಹಕ್ಕೆ ನೇತಾಡ್ಕೊಳ್ಳೋ ಬಾವಲಿಗಳು ನೀವು. ಬಾವಲಿಗಳು ನಾವಾಗಿದ್ದಿದ್ರೆ ತಲೆ ಕೆಳಗಾಗ್ತಿದ್ವಿ ಮಿಸ್ಟರ್ ರಾಮ್. ನಾವು ಸ್ನೇಹಿತರು, ಮೇಲಾಗಿ ಮನುಷ್ಯರು, ಅದಕ್ಕೆ ತಲೆ ಎತ್ತಿ ನಿಂತಿದ್ವಿ. ಎತ್ತಿರೋ ತಲೆ ಅಲ್ಲೇ ಉಳ್ಕೋಬೇಕು ಅಂದ್ರೆ ಈಗ ತಲೆ ಬಗುಸ್ಕೊಂಡು ಹೊರಟೋಗು. ಕತ್ ಎತ್ತಿದ್ರೆ ಕುತ್ತಿಗೆ ಕೈ ಹಾಕ್ಬೇಕಾಗುತ್ತೆ. ಹೋಗ್ತೀನಿ, ಆದ್ರೆ ಜಾನು ಹೇಗಿದ್ದಾಳೆ ಅಂತ ತಿಳ್ಕೊಂಡ್ಮೇಲೆ. ಜಾನು ಹೇಗಿದ್ದಾಳೆ ಅಂತ ತಿಳ್ಕೊಳ್ಳೇಬೇಕಾ? ನೋವಾಗ್ತಿದೆಯಲ್ಲ, ಹೀಗೆ ಹೀಗೆ ಜಾನು ನೋವು ಅನುಭವಿಸ್ತಾ ಇದ್ದಾಳೆ. ನೌ ಗೆಟ್ ಔಟ್ ಆಫ್ ಮೈ ಹೌಸ್, ಗೆಟ್ ಔಟ್. ರಾಮ್, ಬಹಳ ತಪ್ಪು ಮಾಡ್ತಾ ಇದ್ದೀರಾ. ನಿಮ್ ತಲೆ ಮೇಲೆ ನೀವೇ ಕಲ್ಲು ಹಾಕೋತಾ ಇದ್ದೀರಾ. ನನ್ನ ಮಾತು ಕೇಳಿ, ನನ್ನ ತಲೆ ತಾನ್ರಿ, ಈಗಿಂತ ದೊಡ್ಡ ಕಲ್ಲು ಹಾಕೋತೀನಿ. ನಿಮ್ ಹೇಸ್ಗೆದನ್ನ ನೋಡೋದಕ್ಕಿಂತ ಇದಷ್ಟೇ ಉತ್ತಮ. ಗೆಟ್ ಔಟ್, ಗೆಟ್ ಔಟ್ ಆಫ್ ಮೈ ಹೌಸ್. ರಾಮ್, ಐ ಸೇ ಗೆಟ್ ಔಟ್, ಐ ಸೇ. ನನ್ನ ಮುಷ್ಟಿ ಸುತ್ತಿಗೆ ಇದ್ದಾಗೆ ನಾನು ಹೊಡೆದ್ರೆ ನೀನು ಉಳಿಯೋದಿಲ್ಲ. ನೀನು ಉಳಿಬೇಕು ಅನ್ನೋದೇ ನನ್ನ ಆಸೆ. ಹ್ಯಾವ್ ಎ ನೈಸ್ ಡೇ. ಅರೆ, ನೀವಾ? ಏನ್ ಈ ಕಡೆಯಿಂದ ಬರ್ತಾ ಇದ್ದೀರಾ? ಅದೇನದ್ ರಕ್ತ? ಇದೆಲ್ಲ ನಾನ ಮಾಡಿದ್ದು. ಸೂಪರ್, ಇವ ಜಾನುಗೆ ಒಳ್ಳೆ ಸರ್ಪ್ರೈಸ್. ಹಾಯ್ ಜಾನು, ಹಾಯ್. ಡಿನ್ನರ್ಸ್ ರೆಡಿ. ಸೂಪರ್ ಅಡಿಗೆ ಮಾಡಿದ್ದೀನಿ. ಗಮ 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 ಅಂತ ವಾಸನೆ ಬರ್ತಿದ್ದಿಲ್ಲ. ಚಾರ್ಲಿ ಕೈ ಚಲಕ. ಜಾನು, 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 ಏನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ಯಾ? ನಾವು ಹೊರಗೆಲ್ಲ ಹೋಗ್ತಿಲ್ವಲ್ಲ. ಇಷ್ಟ ಬಂದಂಗೆ ಹೋಗ್ಬಿಟ್ಟು ಬರಕ್ಕೆ, ಇದು ಛತ್ರ ಅಲ್ಲ, ನನ್ನ ಮನೆ. ನಾನು ನಿನ್ ಗಂಡ ಅನ್ನೋದನ್ನ ಮರಿಬೇಡ. ಅದು ನಂಬಿಕೆಯನ್ನು ಸೂರು ತಲೆ ಮೇಲಿದ್ದಾಗ, ಹೃದಯ ಅನ್ನೋ ಮನೆಯಲ್ಲಿ ಉಸಿರಾಡ್ತಿದ್ದಾಗ, ಈಗ ಬೆರಡು ನಿನ್ ಸಂದೇಹಕ್ಕೆ ಸಿಕ್ಕಿ ಕುಸ್ತೋಯ್ತು. ಮನೆ, ಹೃದಯ ಎಲ್ಲ ಇದೆ. ನೀನ್ ತಿಳುವಳಿಕೆ ಸರಿಯಿಲ್ಲ ಅಷ್ಟೇ. ಹಾಗಾದ್ರೆ ನಾವಿಬ್ರು ಒಪ್ಕೊಂಡು ಆದರ್ಶದ ಮಧ್ಯೆ ಅಣ್ಣಗಳು ಹುಟ್ಟಿರೋ ಸುಳ್ಳ? ಆದರ್ಶ ಎಲ್ ಬಂತು? ಆದರ್ಶ, ಆದರ್ಶ, ಶಿಟ್. ಏನ್ ಸಾಧಿಸ್ಬೇಕು ಅಂತಿದ್ಯಾ ಅಮ್ಮ? ನನ್ ಹೊಟ್ಟೆ ಬಿಟ್ಟು ಹಾಗೆ ಹೋಗ್ತೀಯಾ? ಇಷ್ಟು ದಿನ ಒಂಟಿಯಾಗಿ ಆಫೀಸಲ್ಲಿ, ಬೀದಿಯಲ್ಲಿ, ಈ ಕೆಟ್ಟ ಜನರ ಕ್ರೂರ ದೃಷ್ಟಿಯಲ್ಲಿ ಒಂಟಿಯಾಗಿ ಬೇಸರ ಆಗೋಗ್ಬಿಟ್ಟಿದೆ. ಐ ಆಮ್ ಫೆಡ್ ಅಪ್ ಯಾರ್, ನಾಟ್ ಅಗೇನ್. ದೊಡ್ಡದಾಗಿ ಇವ್ಳು ಕ್ರಾಂತಿ ಮಾಡ್ತಾಳಂತೆ. ನೀನ್ ಒಬ್ಳೇ ಅಂತಲ್ಲ, ಶತಮಾನಗಳಿಂದ ಸಾವಿರಾರು ಹೆಂಗಸರು ಮನೆ ಮನೆಯಲ್ಲಿ, ಬೀದಿ ಬೀದಿಯಲ್ಲಿ ಕ್ರಾಂತಿ ಮಾಡ್ತಾನೆ ಇದ್ದಾರೆ. ಏನಾಯ್ತು ಪರಿಣಾಮ? ದೊಡ್ಡ ಸೊನ್ನೆ.
ಶಾಖಾದ ಜನರು ಈ ಕೋಟ್ಯಾಂತರ ಬಿಸಿರಕ್ತ ಹುಡುಗಿರನ್ನ ನಾಲ್ಕಡಿ ಭೂಮಿಯಲ್ಲಿ ಹುತ್ತಾಕ್ಬಿಟ್ಟು ಭಯ ಇಲ್ಲದೆ ಈಗಲೂ ದೇವತರ ಓಡಾಡ್ತಾನೆ ಇದ್ದಾರೆ. ಸತ್ತವರಿಂದ ನನಗೆ ಕಲಿಯಲಿಲ್ಲ, ನಿನ್ನಿಂದ ನನ್ನಿಂದ ಕಲಿತಾರೆ ಇವರು. ಜನು 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 ಐ ಲವ್ ಯು ಸೋ ಮಚ್ ಯಾರ್, ಐ ರೆಸ್ಪೆಕ್ಟ್ ಯು ಸೋ ಮಚ್. ನೋಡು ನೋಡು, ಬೇರೆ ಬೇರೆ ಯಾವ ಗಂಡಸರು ನಿನ್ನ ಇಷ್ಟು ಪ್ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಾ ಬಾ ನನ್ನ ಜೊತೆ ಕೂತ್ಕೋ. ನೋಡು ಜಾನು, ಲೈಫ್ ಅನ್ನೋದು ನೀನ್ ಅನ್ಕೊಂಡಿರುವಾಗಲ್ಲ, ಇದೊಂದು ಪರಿಸ್ಥಿತಿ. ನಿಮ್ ಸಂಬಂಧ ಇದ್ದಾಗೆ ಎಲ್ಲರೂ ಮಾಡ್ಕೊಂಡಿದ್ದು, ಹೆಂಗಸರು ಗಂಡಸರನ್ನ, ಗಂಡಸರು ಹೆಂಗಸರನ್ನ ದಿನ ಹಾಕೊಳ್ಳೋ ಬಟ್ಟೆ ತರ ಚೇಂಜ್ ಮಾಡ್ಕೊಳಕಾಗತ್ತಾ? ನೋಡು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಾರಿ ಮತ್ತೆ ನನಗೆ ನೀನು ನಿನಗೆ ನಾನು ಸಿಗೋದಿಲ್ಲಮ್ಮ. ಈ ಅವಕಾಶ ಬಿಟ್ರೆ ನಾವು ಹೆಸರಿಲ್ಲದೆ ಅವ್ರ ತರ ಯಾವುದೋ ಚರಿತ್ರ ಪುಟದಲ್ಲಿ ಕಳೆದೋಗ್ತೀವಿ. ಲೆಕ್ಕ ಸಿಗದೆ ಇರೋ ಸಾಲಿನಲ್ಲಿ ನಿಲ್ಲೋಕೆ ನಾನು ತಯಾರಿಲ್ಲ. ಹೂತ್ ಹಾಕೋರ್ ಮಧ್ಯೆ ಹೋರಾಡೋದೇ ನನ್ನ ಗುರಿ. ಸರಿ ಇಲ್ಲ ಜಾನು, ನಿನ್ ಕಿಲ್ಲಕ್ ಕಾಯ್ತಾ ನನ್ ಹೆಂಡತಿ ಮನೆ ಬಿಟ್ಟು ಹೋಗ್ಬಾರ್ದು, ನನ್ ಹೆಂಡತಿ ಮನೆ ಬಿಟ್ಟು ಹೋಗ್ಬಾರ್ದು. ಜಾನು 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 ನಾನಿಂದ ಹೊರಗೆ ಹೋಗಕ್ ಬಿಡಲ್ಲ. ರಾಮ್ ಡೋಂಟ್ ಫೋರ್ಸ್ ಮೀ, ನೀನೇನೇ ಮಾಡಿದ್ರು ನನ್ನ ಜೊತೆ ಇರಲ್ಲ. ಐ ವಾಂಟ್ ಲೀವ್ ವಿತ್ ಯು. ಅದೇ ನಾನು ಬಿಟ್ಟು ಹೋಗ್ತೀನಿ ಅಂತ ನಾನು ನೋಡಿ ಬಿಡ್ತೀನಿ. ನಾಲ್ಕು ದಿನ ಆಚೆ ಹೋಗಿ ಮನೇಲಿ ಬಿದ್ದಿದ್ರೆ ನಾನು ಏನು ಅವ್ರು ಏನು ಎಲ್ಲ ಗೊತ್ತಾಗ್ಬಿಡ್ತೆ. ಸುಮ್ನೆ ಹೆದರ್ಸಿದ್ಯಾ ಅಷ್ಟೇ, ನನ್ ಬಿಟ್ಟು ಹೋಗಲ್ಲ. ಗೊತ್ತು, ನಾನ್ ನಿನ್ ಜೊತೆ ಇರಲ್ಲ 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 ಹೋಗಲ್ಲ. ಗೊತ್ತು, ಪಾಗಲ್ ತಗೆ ಪಾಗಲ್ ತಗೆ ರಾಮ್. ಶಟ್ ಅಪ್. ಸಂಸಾರದಲ್ಲಿ ಪ್ರೀತಿ ಕಡಿಮೆ ಆದರೆ
ಹೆಣ್ಮಕ್ಕಳು ತವರಿಗೆ ಬಂದು ಕಣ್ಣೀರ್ ಹಾಕ್ತಾರೆ, ಇಲ್ಲ ಹೆರಿಗೆಗೋ ಸೀಮಂತಕ್ಕೂ ಬಂದು ಸಂತೋಷ ಪಡ್ತಾರೆ. ಇವಳು ಗರ್ಭಿಣಿನೂ ಆಗಿಲ್ಲ, ಕಣ್ಣೀರು ಹಾಕ್ತಾ ಇಲ್ಲ, ಇದ್ರ ಅರ್ಥ ಏನು? ಇದಕ್ಕೊಂದು ಸೈನ್ ಹಾಕು. ಬರೀ ಖಾಲಿ ಸ್ಟ್ಯಾಂಪ್ ಪೇಪರ್, ಏನು ಬರೆದಿಲ್ಲ? ನಿನಗೆ ಬರೆಯೋಕಾಗಲ್ಲ, ನಾನೇ ಬರ್ಕೋತೀನಿ. ಇದು ನಿನ್ನ ಹತ್ರ ಇರೋ ಆಸ್ತಿ ಲಪಟಾಸಿಕೆ ಅಂತ ನಂಬ್ತೀಯ? ನನ್ನ ಹತ್ರ ಏನಿದೆ? ಇದ್ದಿದ್ದೊಂದೇ ಒಂದು ಪ್ರೀತಿ, ಅದನ್ನು ಯಾವಾಗಲೂ ಕಳ್ಕೊಂಡ್ಬಿಟ್ಟೆ. ಈಗ ಇದನ್ನ ಡೈವರ್ಸ್ ಪೇಪರ್ ಮಾಡ್ಕೋಬೋದಲ್ಲ. ಯಾಕೆ, ಏನೋ ಕಳ್ಕೊಂಡಂತ ನಿಂತ್ಬಿಟ್ಟೆ? ನನ್ನ ಹತ್ರ ಏನ್ ಬೇಕಾದ್ರೆ ಕೇಳಿ, ಬಿಟ್ಕೊಡ್ತೀನಿ. ಅವಳಿಗೆ ಮಾತ್ರ ಬಿಟ್ಕೊಡಕ್ಕಾಗಲ್ಲ. ಬಿಟ್ಕೊಡಲ್ಲ ಅನ್ನೋಕೆ ನಿನ್ನ ಹತ್ರ ಯಾವ ಬಂಧನೂ ಇಲ್ಲ ರಾಮ್. ಯಾಕಿಲ್ಲ? ಇದೆ, ಬೇಕಾದಷ್ಟಿದೆ. ಅವಳು ನನ್ನ ಹೆಂಡತಿ. ಮದುವೆ ಆಗಿದ್ಯಾವಾಗ, ತಾಳಿ ಕಟ್ಟಿದ್ಯಾವಾಗ, ಮನೆ ತುಂಬಿಸ್ಕೊಂಡಿದ್ಯಾವಾಗ, ಆವತ್ತು ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಬದಿ ತೊಳೆದಿದ್ದಕ್ಕೆ ಜನ ಬೇಡ, ಯಾವಾಗ್ದಿನ ಸಾಕ್ಷಿ ಹೇಳಕ್ ಬರೋಲ್ಲ. ನಿನ್ನಿಬ್ಬರ ಮಧ್ಯೆ ನಡೆದಿದ್ದು ಮದುವೆ ಅಲ್ಲ, ಸಂಧಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಮನೆಯಲ್ಲಿ ಮೂರು ದಿವಸ ಇಟ್ಕೊಂಡು ನೋಡ್ತೀನಿ, ಸರಿ ಬರಲಿಲ್ಲ ಅಂದ್ರೆ ವಾಪಸ್ ಕಳಿಸ್ತೀನಿ ಅಂತ ಅಂಗಡಿಯನ್ನು ಹೇಳಿದಾಗೆ. ಅವಳು ನಿನ್ನ ಹೆಂಡತಿ ಅನ್ನೋದು ನಿನ್ನ ಧನೆ ಅಷ್ಟೇ. ಇಲ್ಲ ಸರ್, ನನ್ನ ಸುಖ ಸಂತೋಷ ಪ್ರೀತಿ ಎಲ್ಲ ಅವಳು ದಾರ ಎರೆದ್ಬಿಟ್ಟಿದ್ದೀನಿ. ಅದಕ್ಕೆ ಮುಂಚೆ ನಾನು ಎರೆದಿದ್ದೆ, ನನಗೇನು ಸಿಕ್ತು ಸರ್? ನಾನು ಅವಳು ಮತ್ತೆ ಒಂದಾಗ ಸಾಧ್ಯನೇ ಇಲ್ವಾ? ಜಾನು ಇಲ್ಲದೆ ಹೇಗೆ ಜೀವನ ಸಾಗಿಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ವಾಂಟ್ ಮೈ ಜಾನು ಬ್ಯಾಕ್. ನನಗೆ ಅವಳು ಬೇಕು ಸರ್. ತಾಳ್ಮೆ ತಂದ್ಕೊ. ಅವಳನ್ನು ಎಷ್ಟು ಪ್ರೀತಿಸ್ತೆ ಅಂತ ತಿಳ್ಕೊಳ್ಳಕ್ಕೆ ಈ ಟೆಸ್ಟ್ ಮಾಡಿದೆ. ನಿನಗಿಂತ ಹೆಚ್ಚು ಕಾಳಜಿ ಅವಳ ಬಗ್ಗೆ ನನಗಿದೆ. ಅವಳು ನಿನ್ನ ಹೆಂಡತಿ ಅಲ್ಲ, ಆದರೆ ನನಗೆ ನನ್ನ ಮಗಳು, ನನ್ನ ಆಸ್ತಿ. ನನ್ನ ಆಸ್ತಿ ಬೀದಿ ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ. ಹ್ಯಾವ್ ಪೇಷನ್ಸ್. ಬೈ. ಪ್ರಪಾತದಲ್ಲಿ ಬಿದ್ದವ್ರಿಗೆ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತಿದ್ ನೀನು ಹೀಗ್ ಮಾತಾಡ್ತಾ ಇದೀಯ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಪಾಪ ಅವನೊಂಥರ ಪೂಜಾರಿ ಇದ್ದಾಗೆ, ದೇವ್ರ ಗುಡಿನೇ ಇಲ್ದೆ ಒಂಟಿಯಾಗಿ ಹೇಗಿರ್ತಾನೆ ಹೇಳು? ನೀನ್ ವಾಪಸ್ ಹೋಗೋದೆ ಒಳ್ಳೇದು ಅಂತ ನನ್ ಭಾವನೆ. ಬೇಕಾದ್ರೆ ನಾನೇ ಖುದ್ದಾಗಿ ಮಾತಾಡ್ತೀನಿ. ಏನಂತ, ಸೆಕ್ಸ್ ಅನ್ನೋ ಪದ ನಮ್ಮಿಬ್ಬರ ಮಧ್ಯೆ ಸುಳಿದಿಲ್ಲ ಅಂತಾನ? ನನ್ನ ಇಡೀ ದೇಹನ ಇಂಚಿಂಚ ಕತ್ತರಿಸಿಟ್ಟು ಇದು ನಿಷ್ಕಳಂಕ ನಿಷ್ಕಲ್ಮಶ ಅಂತ ತೋರಿಸಿದ್ರು ಅಂದ್ಕೊಂಡಿರೋದು ಅಳಸಕ್ಕಾಗಲ್ಲ. ಮನುಷ್ಯ ತನ್ನ ಕಲ್ಪನೆ ಕನಸುಗಳನ್ನ ನಂಬುವಷ್ಟು ಆಳವಾಗಿ ಮನುಷ್ಯರು ನಂಬಲ್ಲ. ಹಾಗಾಗಲೇಬೇಕು ಅಂದ್ರೆ ಸೀತೆ ಅಗ್ನಿ ಪರೀಕ್ಷೆ ಮಾಡಬೇಕಾಗತ್ತೆ. ಯಾಕೆ ಹೀಗೆ ಮಾತಾಡ್ತೀಯ ಜನ? ನೀನ್ ಹೂ ಅಂದ್ರೆ ಅವನ್ ಕಾಲಾದ್ರೂ ಹಿಡಿದು ನಾನು ಒಪ್ಪಿಸ್ತೀನಿ. ಹೇಸಿಗೆ ಎಸ್ತವ್ರ ಜೀವನಕ್ಕೆ ಗೋಮೂತ್ರದ ಪ್ರೋಕ್ಷಣೆನಾ? ಹೇಸಿಗೆ ನಮ್ ಪಾಲ್ಗಿರ್ಲಿ, ಗೋಮೂತ್ರದಿಂದ ನಿಮ್ ಮನೆ ಬೆಳಗದ್ರೆ ಅಷ್ಟೇ ಸಾಕು. ನೀನು ಭವಿಷ್ಯ ಜಾನು, ಅದನ್ನ ಮಾತ್ರ ಬದಲಾಯಿಸ್ಬೇಡ. ಧರ್ಮ, ಧರ್ಮ, ಡೋಂಟ್ ಗೋ. ಧರ್ಮ, ಡೋಂಟ್ ಗೋ, ಡೋಂಟ್ ಬೇಗ್ ಹಿಮ್. ಪ್ಲೀಸ್ ಲಿಸನ್ ಟು ಮೀ. ಧರ್ಮ, ಪ್ಲೀಸ್ ಕಮ್ ಬ್ಯಾಕ್. ಧರ್ಮ, ಹಲೋ. ಅವತ್ ನಿಮ್ಮ ಮೇಲೆ ಕೈ ಎತ್ತಿದ್ದಕ್ಕೆ ಕ್ಷಮಿಸಿ. ನೀವು ಅನ್ಕೊಂಡ್ರು ಹಾಗೆ ನಿಮ್ಮ ಮೇಲೆ ನನ್ಗೆ ಯಾವ ದ್ವೇಷನೂ ಇಲ್ಲ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ ಅಂದ್ರೆ ನನಗಿಂತ ಸಂತೋಷ ಪಡೋ ವ್ಯಕ್ತಿ ಬೇರೆ ಯಾರೂ ಇಲ್ಲ. ನಾನೀಗ ಬಂದಿರೋ ವಿಷಯ ತಿಳಿದ್ರೆ ನೀವು ಮಾಡ್ಕೊಂಡಿದ್ದ ಅಪಾರ್ಥ ಅಂತ ನಿಮ್ಗೆ ಗೊತ್ತಾಗತ್ತೆ. ನಿಜ ಹೇಳಬೇಕು ಅಂದ್ರೆ ಗಂಡನ್ನ ಒಂಟಿಯಾಗಿ ಬಿಟ್ಟು ಹೋಗೋ ಹೆಂಗಸ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಆದ್ರೆ ಇದ್ರಲ್ಲಿ ನಿಮ್ ತಪ್ಪೇ ಜಾಸ್ತಿ ಇದೆ. ಅದಕ್ಕೆ ನಿಮ್ ಆಕೆ ಪರವಾಗಿ ನಾನು ಬಂದಿದ್ದೀನಿ. ಆಕೆ ವಾಪಸ್ ಬರೋದಕ್ಕೆ ತಯಾರಾಗಿದ್ದಾಳೆ. ಆದ್ರೆ ನೀವೇ ಬಂದು ಆಕೆನ ಖುದ್ದಾಗಿ ಕರಿಬೇಕು. ನೀವೆಂಥ ವ್ಯಕ್ತಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀವೇ ನಮ್ಮ ಮನೆಗೆ ಬಂದು? ಡೋಂಟ್ ಗೆಟ್ ಎಕ್ಸೈಟೆಡ್, ಐ ಆಮ್ ಜಸ್ಟ್ ಯುವರ್ ಫ್ರೆಂಡ್. ಗಂಡ ಹೆಂಡತಿ ಸುಖವಾಗಿರೋದಕ್ಕೆ ಇದು ನನ್ನ ಅನಿಸಿದೆ ಅಷ್ಟೇ.
ನನ್ನಲ್ಲಿ ಬರಕ್ಕೆ ಹೇಳಿ ನೀನಲ್ಲಿ ಹೋಗ್ತಾ ಇದೀಯಾ ಬಾ ಮನೆಗೆ ಹೋಗೋಣ ಮನೆಗ ನಿನ್ ಜೊತೆ ಬರೋಕೆ ಇಷ್ಟ ಅಂತ ಯಾರು ಹೇಳಿದ್ದು ಧರ್ಮರಾಜ್ ನಾನು ಅವನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ ಈ ಗೊತ್ತಾಗ್ತಾ ಇದೆ ಆತ ಒಬ್ಬ ಒಳ್ಳೆ ಫ್ರೆಂಡ್ ಇದಕ್ಕೆ ಮುಂಚೆ ಏನು ಅನ್ಕೊಂಡಿದ್ರಿ ಸರ್ ಅವನೊಬ್ಬ ತರಲೆ ಅಂತನಾ ಇಲ್ಲ ಹಗಲು ರಾತ್ರಿ ನನ್ನನ್ನು ಅನುಭವಿಸಕ್ಕೆ ಬಲೆ ಬೀಸ್ತಿರೋ ಕಾಮಕ ಅಂತನಾ ಜಾನು ಹಳೆದನ್ನೆಲ್ಲ ಮರೆತು ಮನೆಗೆ ವಾಪಸ್ ಬರಕ್ಕಾಗಲ್ವಾ ಹೆಣ್ಣು ಅಂದ್ರೆ ಶೀಲ ಅದೇ ಅವಳ ಅಸ್ತಿತ್ವ ವ್ಯಕ್ತಿತ್ವ ದಿನ ಬೆಳಗಾದ್ರೆ ನೋಡ್ಕೊಳ್ಳೋ ಶುಭ್ರವಾದ ಕನ್ನಡಿ ಅದೇ ಬಿರುಕು ಬಿಟ್ಟಾಯ್ತು ಇನ್ನು ಅದರ ಹ್ಯಾಗ್ ಮುಖ ನೋಡ್ಕೊಳ್ಳಿ ಹ್ಯಾಗ್ ನೋಡ್ಕೊಳ್ಳಿ ಐ ಆಮ್ ಸಾರಿ ಜಾನು ಬಟ್ ಐ ಲವ್ ಯು ಐ ಲವ್ ಯು ಈ ಮಾತನ್ನ ನೀನು ಸಾವಿರ ಜನಕ್ಕೆ ಹೇಳಬಹುದು ಆದ್ರೆ ಆದ್ರೆ ನನಗೆ ನನಗಿದ್ದೊಬ್ಬನೇ ಈಗ ಅವನಿಗೂ ಹೇಳಕ್ಕಾಗಲ್ಲ ಯಾಕಾಗಲ್ಲ ಅನ್ಕೊಂಡ್ರೆ ಎಲ್ಲ ಆಗುತ್ತೆ ನೀನು ಪ್ರಯತ್ನ ಪಡಬೇಕು ಜಾನು ನೋಡು ಹಳೆದನ್ನೆಲ್ಲ ಮರ್ತು ಬಿಡು ಜಸ್ಟ್ ಫರ್ಗೆಟ್ ಇಟ್ ಈಗ ತಾನೇ ಹೊಸ ಜನ್ಮ ಸಿಕ್ಕಿರೋ ಹಾಗೆ ಒಂದ್ಸಲ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು ಟೆಲ್ ಮೀ ಐ ಲವ್ ಯು ಹಾ ಚರಿತ್ರೆ ಪುಟದಲ್ಲಿ ಒಂದ್ಸಲ ಬರೆದಿದ್ದನ್ನ ಅಳಿಸಕ್ಕಾಗಲ್ಲ ಐ ಆಮ್ ಸಾರಿ ಜಾನು ಜಾನು ನನ್ನ ಮಾತು ಕೇಳು ಲಿಸನ್ ಟು ಮೀ ಜಾನು ಜಾನು ಓಡಬೇಡ ನಿಂತ್ಕೋ ಜಾನು 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 ಬೆಳವಣಿಗೆ ನನ್ನ ಪ್ರೀತಿವರೆಗೆ ಮಾತ್ರ ಬೆಳೆದು ನಿಂತಿದೆ ನಾನು ಡೆಡ್ ಎಂಡ್ ಆಗ್ಬಿಟ್ಟಿದ್ದೀನಿ ಒಂಟಿಯಾಗ್ಬಿಟ್ರೆ ತಾನಾಗೆ ಬೆಳಿತಾನೆ ನಿಮಗೆ ಗ್ಯಾರಂಟಿ ಇದೆಯಾ ಓ ಖಂಡಿತ ಅಕಸ್ಮಾತ್ ಹಾಳಾದ್ರೆ ಅದಕ್ಕೆ ನೀನ್ ಕಾರಣ ಆಗಿರ್ತೀಯ ಅವನ್ನ ಬೆಳೆಸೋಕ್ ನಾನು ಇಷ್ಟು ರಿಸ್ಕ್ ತಗೊಳ್ಳದಿದ್ರೆ ಅವನ್ನ ಪ್ರೀತಿಸಿ ಪ್ರಯೋಜನ ಏನು ಯು ಆರ್ ರೈಟ್ ಅಂದಾಗೆ ಆಫೀಸಿಗೆ ಯಾವಾಗ ಬರ್ತೀಯಾ ರಿಸೈನ್ ಮಾಡೋಣ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಮನೆಗೆ ಹೋಗಲ್ಲ ಅಂದ್ಮೇಲೆ ಆಫೀಸಿಗೆ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತು ಹಾಗನ್ಸುತ್ತ ನಿಮ್ಗೆ ದಟ್ಸ್ ಮೈ ಬೆಟ್ 100 ಟು 200 ಲೆಟ್ ಅಸ್ ಸೀ ಗುಡ್ ನೈಟ್ ಸರ್ಪ್ರೈಸ್ ಯಾವಾಗ ಬಂದೆ ಹಾಫ್ ಅನ್ ಅವರ್ ಮೊದಲೇ ನಾನು ಹೇಳಿರ್ಲಿಲ್ಲ 100 ಟು 200 ಬೆಟ್ಸ್ ನೀ ಬಂದೆ ಬರ್ತೀಯ ಅಂತ ಬೆಟ್ಸ್ ಕಟ್ಟಿ ನೀವು ಗೆದ್ರಿ ನಾನು ಸೋತೆ ಸೋತ್ನೋ ಗೆದ್ನೋ ನೀನು ಇಲ್ದೆ ನಂಗೆ ಬೋರ್ ಹೊಡೆದೋಗಿತ್ತು ವಿ ಮಸ್ಟ್ ಸೆಲೆಬ್ರೇಟ್ ದಿಸ್ ಅಕೇಶನ್ ಲೆಟ್ಸ್ ಗೋ ಧರ್ಮ ನಾವು ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಯಾಕೆ ಸಂತೋಷ ಪಡಕ್ಕೆ ಆರ್ ಯು ಮ್ಯಾಡ್ ಸಂತೋಷ ಪಡಕ ಇಲ್ಲ ಅಂದ್ರೆ ಒಂಟಿಯಾಗಿ ಇಷ್ಟು ದೂರ ನಿನ್ಯಾಕೆ ಕರ್ಕೊಂಡ್ ಬರ್ತೀನಿ ಸ್ವಾತಂತ್ರ್ಯ ಸಮಾನತೆ ಅಂತಿದ್ಯಲ್ಲ ಕುಡಿಯೋ ಧೈರ್ಯ ಇದೆಯಾ ನನ್ನ ನಾಟಕಕ್ಕೆ ಹೆದರಿ ಓಡ್ ಹೋಗ್ತೀಯ ಅನ್ಕೊಂಡಿದ್ದೆ ಹೆದರೋ ಹಿಂಗ್ಸಾಗಿದ್ರೆ ಸೀರೆ ಹಿಂದೆ ಬಚ್ಚಿಟ್ಕೋತಿದ್ದೆ ಬಟ್ ಐ ಆಮ್ ನಾಟ್ ಲೈಕ್ ದಟ್ ದಟ್ಸ್ ವೈ ಐ ಡಿಡ್ ಗೆಟ್ ಮೀ ಎ ಗ್ಲಾಸ್ ನಾವು ಹೆಂಗಸರು ನಾಗರಮಣಿ ಥರ ಹೊಳೆಯೋದ್ರಿಂದಾನೆ ಗಂಡಸರು ನಮ್ಮನ್ನ ಸೆರೆಗಲ್ಲಿ ಮುಚ್ಚಿಡ್ತಾರೆ ಆ ಸತ್ಯ ಗೊತ್ತಿರೋದ್ರಿಂದಾನೆ ನನ್ನನ್ನು ಯಾರು ಮುಚ್ಚಿಡ್ತಾರೋ ನೋಡೋಣ ಅಂತ ನಾನೀಗ ಓಪನ್ ಆಗಿರೋದು
ನೋ ಚೇಂಜ್ ಶಿ ವಾಸ್ ಜಸ್ಟ್ ಲೈಕ್ ಯು ಎಲ್ಲ ನಿನ್ನ ಹಾಗೆ ನನ್ನ ನೋವಿನ ಕ್ಷಣಗಳಲ್ಲಿ ಕೂತು ಸಮಾಧಾನ ಮಾಡ್ತಾ ಇದ್ದೆ ಅದೇ ತರದ ಮಾತುಗಳು ಯಾರ ಬಗ್ಗೆ ಹೇಳ್ತಾ ಇದೀಯಾ ನಿನ್ನ ರಾಧನಾ ಎಸ್ ನೀನು ನೋಡಿದ್ರೆ ಅವನು ನೋಡಲೇಬೇಕಾಗಿಲ್ಲ ಇದೇ ಕಣ್ಣು ಮೂಗು ತುಟಿ ಮಾತಾಡೋ ಶೈಲಿ ನಾಪ್ಕ ಇದೆಯಾ ಇಂಟರ್ವ್ಯೂಲ್ಲಿ ನೋಡಿದ ತಕ್ಷಣ ನನ್ನ ಮಾತೆ ನಿಂತೋಗಿತ್ತು ಐ ವಾಸ್ ಶಾಕ್ಡ್ ನಿಜಕ್ಕೂ ಅವಳು ನನ್ನ ಹಾಗೆ ಇದ್ಲ ಎಸ್ ಕನ್ನಡಿಲಿ ಹೊಳೆಯೋ ಪ್ರತಿಮೆ ಮತ್ತರ ಆದರೆ ಇಲ್ಲಿ ಒಂದೇ ಒಂದು ಕಪ್ ಮಚ್ಚೆ ಇತ್ತು ಮೂರು ಹೊತ್ತು ಮುದ್ದಿಸ್ಬೇಕು ಹೃದಯದಲ್ಲಿ ಬೆಚ್ಚಿಟ್ಕೋಬೇಕು ಅನ್ನೋ ಬಯಕೆ ಆದ್ರೆ ಅವಳು ಸುಡೋ ಕಣ್ಣು ನೋಡಿ ಹೆದರಿಕೆ ಆಗ್ತಾ ಇತ್ತು ಈಗಲೂ ಆ ಭಯ ಇದೆಯಾ ಎಸ್ ಇಲ್ಲ ಅಂದ್ರೆ ಐ ಲವ್ ಯು ಅಂತ ಹೇಳ್ಬಿಡ್ತಿದ್ಯಾ ಎಸ್ ಅಂದ್ರೆ ನನಗೆ ಐ ಲವ್ ಯು ಅಂತಿದ್ಯಾ ನೀನು ನೀ ನನ್ನ ತಪ್ಪು ಹೇಳ್ಕೊತಾ ಇದೀಯಾ ಐ ನೋ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಟ್ರೈಂಗ್ ಟು ಸೇ ನನ್ನ ಮಾತು ಕೇಳು ಲವ್ ಮೀ ಡೋಂಟ್ ಟಚ್ ಮೀ ಜಾನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು ನನ್ನ ಪ್ರೀತಿಸಿದೀನಿ ಅಂತ ಹೇಳೋಕೆ ರಾಧನ್ ಕತೆ ಕಟ್ಟಿದೆ ರಾಮ್ ಜೊತೆಲಿ ಇದ್ದಾಗ ಫ್ರೆಂಡ್ಸ್ ತರ ನಾಟ್ ಮಾಡಿದೆ ಈಗ ಒಂದು ದೂರ ಆದ ತಕ್ಷಣ ನನ್ನ ಹತ್ರ ಬರೋಕೆ ಪ್ರಯತ್ನಿಸಿದೀಯಾ ಎಲ್ಲ ಗಡ್ಡಸರ ಹಾಗೆ ನೀನು ನಾಯಿ ತರ ಜೋಲ್ ಸುರಿಸೋದನ್ನ ಕಂಡು ನನಗೆ ಅಸಹ್ಯ ಆಗ್ತಿದೆ ಮೈಂಡ್ ಯುವರ್ ಲ್ಯಾಂಗ್ವೇಜ್ ನಾನು ನಾಯಿ ಅಲ್ಲ ನಿನ್ನ ಹಾಗೆ ಮನುಷ್ಯ ನಾನು ಹೇಳಿದ ಕತೆ ಅಲ್ಲ ಸತ್ಯ ಅದೇನು ಅಂತ ಇವತ್ತು ನಿಮಗೆ ತೋರಿಸ್ತೀನಿ ಮೊದಲನೇ ಸಾರಿ ಆಫೀಸ್ನಲ್ಲಿ ನೋಡಿದಾಗ ನಾನು ಹೀಗೆ ಬೆಚ್ಚಿಬಿದ್ದೆ ನಿಮ್ಮಿಬ್ಬರಿಗೂ ಇರೋ ವ್ಯತ್ಯಾಸ ಆ ತುಟಿ ಮೇಲಿರೋ ಮಚ್ಚೆ ಎಲ್ಲ ರಾಮರಿಗೂ ಅವರವ್ರ ಸೀತೆ ಸಿಕ್ಕಿದ್ರು ಆದರೆ ನನಗೆ ಸಿಕ್ಕಿದ್ದು ಅವಳು ಬಿಟ್ಟೋಗಿದ್ದ ಬೆಂಕಿ ಪ್ರೇಮ ಇಲ್ಲ ಸ್ನೇಹನಾದರೂ ನಾನು ಪಾಲ್ಗಿದೆ ಅಂದ್ಕೊಂಡಿದ್ದೆ ಆದರೆ ಅದು ಸಹ ಅದು ಬಿಟ್ಟೋಗಲ್ಲ ಧರ್ಮ ಗಟ್ಟಿಯಾಗೇ ಇದೆ ನನ್ನ ಹತ್ರ ಲುಕ್ ಅಟ್ ಮೀ ಇನ್ನೊಂದ್ಸಲ ನೀನ್ ನೋಡೋ ತಪ್ಪು ಮಾಡಲ್ಲ ನೋಡಿದ್ರೆ ಯಾಕೋ ನೋಡ್ತಾ ಇದ್ದಾನೆ ಅನ್ಕೋತೀಯ ಮಾತಾಡಿದ್ರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅನ್ಕೋತೀಯ ಹತ್ರ ಬಂದ್ರೆ ತಬ್ಗೋತಾನೋ ಅನ್ಕೋತೀಯ ಇವೆಲ್ಲ ಯಾಕೆ ಬೆಟರ್ ನಾನು ಒಂಟಿ ಆಗಿರೋದು ನನ್ಗೆ ಯಾರು ಇಲ್ಲ ಅನ್ಕೊಳ್ಳೋದು ಈ ಮಾತನ್ನ ನಾನು ಹೇಳಬೇಕು ನನ್ನವರು ಅಂತ ನನಗಿರೋದು ಆಪ್ತ ಆತ್ಮೀಯ ಬಂಧು ಸ್ನೇಹಿತ ಎಲ್ಲ ನೀನೊಬ್ನೇ ಐ ಸ್ವೇರ್ ಜೊತೆಲಿ ಅಣ್ಣ ತಮ್ಮ ಅಂತ ಯಾರು ಹುಟ್ಟದೆ ಹೋದ್ರು ಯಾವುದೇ ಗಂಡು ಹೆಣ್ಣು ಸ್ನೇಹಿತರಾಗಿರ್ಬೋದು ಅನ್ನೋಕೆ ಇನ್ಮೇಲೆ ನಾವೇ ಜೀವಂತ ಸಾಕ್ಷಿ ಇದು ಸಮಾನತೆಗೆ ಉತ್ತರ ಜೀವನದಲ್ಲಿ ಮನುಷ್ಯ ತಲುಪಬೇಕಾದ ಎತ್ತರವ ಶಿಖರ ನಾವಿಬ್ರು ನವಯುಗಕ್ಕೆ ಬರೆಯೋ ಹೊಸ ಪತ್ರ ಏನಂತೀಯ ತಲೆ ತುಂಬಾ ಸಿಡಿತಾ ಇದೆ ಒಂದು ಆಸ್ಪಿರಿನ್ ಇದ್ರೆ ಕೊಡ್ತೀರಾ ಜಾನು ಏನದು ಕೆಟ್ಟ ಅಭ್ಯಾಸ ಯಾವಾಗಲೂ ಹೋಗ್ತೀಯಾ ಯಾವಾಗಲೂ ಬರ್ತೀಯಾ ರಾತ್ರಿ ಎಲ್ಲ ಹೋಗಿದ್ದೆ ಫ್ರೆಂಡ್ ಮನೆಗೆ ನಿನ್ನ ಬಾಸ್ ಮನೆಗಲ್ಲ ತಾನೆ ಅವನ ಮನೆಯಲ್ಲಿಗೆ ಏನ್ ಮನೆ ಹಾಳು ಮಾಡಿದ್ರು ಮನೆಗೆ ಇನ್ನು ಅವನೆಲ್ಲ ಮನೆ ಹಾಳು ಮಾಡಿದ್ದು ರಾಮ್ ಡ್ಯಾಡ್ ಐ ವಾಂಟ್ ಆಸ್ಪಿರಿನ್ ನಾಟ್ ಯುವರ್ ಟಿಪ್ಸ್ ಓ ಮೈ ಗಾಡ್
good morning, Dad. Thank you. Time is Dad? 12 ಗಂಟೆ. ಮಧ್ಯಾಹ್ನ. Oh my God. ನಾನು ಇಷ್ಟು ದೂರ ಮಲಗಿದ್ನ? 2 ದಿವಸ. What? ಜ್ವರ ಬಂದ ಪ್ರಜ್ಞೆ ತಪ್ಪು ಮಲಗಿದ್ದೆ. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟೋದ್ರು. ನಿನ್ನ ಇಷ್ಟಕ್ಕೆ ಬಿಡು ಅಂತ ಹೇಳಿದ್ದೆ. ಬಿಟ್ಟಿದ್ದೀನಿ. ಆದರೆ ನೀನ್ ಯಾರು ಎಲ್ಲಿದ್ದೆ ಅಂತ ಗೊತ್ತಾಗ್ತಿದ್ದೆ. ಈ 2 ದಿನ ನಿನ್ನ ಜೀವನ ಪರ್ಯಂತ ಕಾಡುತ್ತೆ. ಅದಕ್ಕೋತ್ರ ನೀನೇ ಕೊಡಬೇಕು, ನಾನಲ್ಲ. ಹಲೋ ಜಾನಕಿ. ಎಸ್ ಸರ್, ಐ ಆಮ್ ಕಮಿಂಗ್. ಸಿಗರೇಟ್ ಸೇತಾ ಇದ್ದೀರಾ? 2 + 15 = 17 days. ಕೆಲಸಕ್ಕೂ ಬರದೆ ಲೀವನ್ನು ಹಾಕದೆ ಬೇಜವಾಬ್ದಾರಿಯಿಂದ ವರ್ತಿಸೋದಕ್ಕೆ ನಿಮ್ಮ ಪೇನಲ್ ಕಟ್ ಮಾಡಿದ್ದಾರೆ. ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಗೊಂಡಿರೋ ತೀರ್ಮಾನ. ಐ ಆಮ್ ಹೆಲ್ಪ್ಲೆಸ್. ನನ್ನ ಪೊಸಿಷನ್ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೆ ಅನ್ಕೊಂಡಿದ್ದೀನಿ. ಇಟ್ಸ್ ಆಲ್ ರೈಟ್. ಲೀವ್ ಹಾಕದಿದ್ದು ನನ್ನ ತಪ್ಪು. ಇವೆಲ್ಲ ಪೆಂಡಿಂಗ್ ಫೈಲ್ಸ್, ವೆರಿ ಅರ್ಜೆಂಟ್. ಇವತ್ತು ಮುಗಿಸ್ಬಿಡು. ಆದ್ರೆ ಅರ್ಜೆಂಟ್ ಆಗಿ ಕ್ಲಿಯರ್ ಮಾಡಬೇಕಾದ ಫೈಲ್ಸ್ನ ನಾನು ಬೆಳಗ್ಗೆ ತಗೊಂಡು ಹೋದ್ನಲ್ಲ. ನಾನು ನಿನ್ನ ಆಫೀಸರ್. ಯಾವ ಫೈಲ್ ಅರ್ಜೆಂಟ್ ಯಾವ್ದಿಲ್ಲ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಸಾರಿ, ಯಾವಾಗ್ಲೂ ನನ್ನ ಮಾತು ಕೇಳದೆ ಅಡ್ಬಾಯ್ ಹಾಕ್ತೀಯ. ನಾವಿಬ್ಬರಿದ್ದಾಗ ಓಕೆ, ಜನ ನೋಡಿದ್ರೆ ಏನ್ ಅನ್ಕೋತಾರೆ? ಬ್ಯಾಡ್ ಮ್ಯಾನರ್ಸ್. ಇನ್ನೊಂದು ವಿಷಯ ಇದೆ, ನನ್ನ ನಿನ್ನ ಸ್ನೇಹ ಪರ್ಸನಲ್, ಅದಕ್ಕೂ ಈ ಆಫೀಸ್ಗೂ ಯಾವ ಸಂಬಂಧನೂ ಇಲ್ಲ. ಇನ್ಮೇಲೆ ಈ ಆಫೀಸ್ನಲ್ಲಿ ನೀನ್ ಬರೀ ಪಿಎ, ನಾನು ನಿನ್ನ ಬಾಸ್. ಸಡನ್ ಆಗಿ ಯಾಕೆ ಚೇಂಜ್ ಅಂತ ನಾನು ತಿಳ್ಕೋಬಹುದಾ? ಇನ್ಮೇಲೆ ಚರ್ಚೆ ಇಲ್ಲ, ಆಫೀಸ್ನಲ್ಲ, ಹೊರಗಡೆ ಮಾತ್ರ. ಸಾಯಂಕಾಲ ಸಿಗ್ತೀರಾ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸಾಯಂಕಾಲ ಎಂಡಿ ಮೀಟಿಂಗ್ ಇದೆ, ರಾತ್ರಿ 9 ಗಂಟೆಗೆ ಬಂದು ಪಿಕಪ್ ಮಾಡ್ತೀನಿ. ಅಷ್ಟರಲ್ಲಿ ಈ ಫೈಲ್ಸ್ ಎಲ್ಲ ಮುಗಿಸಿರ್ಬೇಕು. ವೆರಿ ಅರ್ಜೆಂಟ್, ಟು ಡ್ಯೂಟಿ ಆ್ಯಂಡ್ ಓಟಿ. ಮನೆಗೆ ಹೋಗು, ನಾಳೆ ಬಂದು ನೋಡ್ತೀನಿ. ಅಚ್ಚರಿ, ನೀನೇನ್ ಮಾಡ್ತಾ ಇದೀಯಾ? ಯಾಕೆ ಕೆಲಸ ಮಾಡ್ತಾ ಇಲ್ವಾ? ಗುಟ್ಟಾಗಿಡ್ಬೇಕು ಅನ್ಸಿದ್ರೆ ಹೇಳ್ಬೇಡ. ಹಾಗೇನಿಲ್ಲ, ನಿಜ ಹೇಳಿದ್ರೆ ಎಲ್ಲ ಅಸಹ್ಯ ಪಟ್ಕೊಂಡು ಹೊಟ್ಟೋಗ್ತೀಯ ಅಂತ ಯೋಚನೆ ಆಗ್ತಿದೆ. ಅಸಹ್ಯ? ಈಗ ಸದ್ಯಕ್ಕೆ ಅಸಹ್ಯ ಅನ್ಸದ್ ಮೂರೇ: ಶೋಷಣೆ, ಘೋಷಣೆ, ಆತ್ಮವಂಚನೆ. ಈಗ ನನ್ನ ಕೆಲಸ ಜ್ಯೂಸ್ ಸೆಂಟರ್ ಇದೆಯಲ್ಲ, ಅದರ ಪಕ್ಕದಲ್ಲಿರೋ ಸಿಗ್ನಲ್ ಅಲ್ಲಿ ಹೋಗೋ ಬರೋ ಕಾರ್ನ ನಿಲ್ಲಿಸಿ ಗ್ಲಾಸ್ ಒರೆಸಿ ಕ್ಲೀನ್ ಮಾಡೋದು. ವಿಚಿತ್ರವಾದ ಜನರನ್ನ ತೀರಾ ಹತ್ತಿರದಿಂದ ನೋಡೋ ಅವಕಾಶ ಈ ಕೆಲಸದನ್ನ ಸಿಗ್ತಾ ಇದೆ. ಯು ನೋ ಐ ಮೀನ್, ಇಂಟ್ರಾಕ್ಟಿಂಗ್ ವಿತ್ ಪೀಪಲ್, ಗೆಟಿಂಗ್ ಟು ನೋ ಲೈಫ್ ಬೆಟರ್. ಈಗ ನನ್ನ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇದೆ. ನಾನು ಅನ್ಕೊಂಡಿದ್ದ ಜೀವನನೇ ಅಲ್ಲ. ತಪ್ಪುಗಳು ಮಾಡಿದ್ದೀನಿ, ತಿದ್ಕೊಳ್ತಾ ಇದ್ದೀನಿ. ಕಾಫಿ ಕುಡಿಯೋಣ. ತಗೋ. ನನಗ್ ಬೇಡಪ್ಪ, ಈ ಕಡೆ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ದೀನಿ. ನಿಂತು ಪರವಾಗಿಲ್ಲ, ತಿನ್ನು. ಸರಿ, ನಿನಗೋಸ್ಕರ ತಗೊಳ್ತೀನಿ.
ತಿಂತಿದ್ದೀನಿ ಅಷ್ಟೇ. ನೀ ನೋಡ್ತಾ ನೋಡ್ತಾ ಹಸು ಜಾಸ್ತಿ ಆಗ್ತಿದೆ. ಪರ್ಸ್ ಕಾಣ್ತಾ ಇಲ್ಲ. ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಫಾರ್ ದ ಬಿಲ್ ದಡ್ಡ, ಪರ್ಸ್ ಮರ್ತ್ಬಿಟ್ಟೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಕಂಪನಿ. ಹೌದು, ನೀನು ಹೇಗೆ ಹೋಗ್ತೀಯಾ? ಆಟೋ ಡ್ರಾಪ್ ಮಾಡ್ಲಾ? ನಮ್ಮನೆ ಈ ಕಡೆ, ನಿಮ್ಮನೆ ಆ ಕಡೆ. ಮೋರ್ಓವರ್ ನಮ್ಮನೆ ಕಡೆ ಬರಕ್ಕೆ ಇಷ್ಟಪಡ್ತೀಯೋ ಇಲ್ಲೋ? ಬರ್ತೀನಿ ಅಂದ್ರೆ ಬೇಡ ಅಂತೀಯಾ? ಆಟೋ यार जवाबदार दिया. जानकी, 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 कमे हो ये नहीं दला. ಪೆಂಡಿಂಗ್ ಫೈಲ್ಸ್ ಅದನ್ನೇ ಹೇಳ್ತಾ ಇರೋದು. ಇದನ್ನೆಲ್ಲ ಯಾರು ಮಾಡ್ತಾರೆ? ನಾನಾ ನೀನಾ? ಇದನ್ನೆಲ್ಲ ನಿನ್ನೆ ನಾನು ಕೊಡ್ಲೇ ಇಲ್ವಲ್ಲ? ಇವೆಲ್ಲ ಇಲ್ಲೇ ಇತ್ತಲ್ಲ. ನಿಷ್ಠೆಯಿಂದ ಕೆಲಸ ಮಾಡೋರು ಕೆಲಸನ ಹುಡ್ಕೊಂಡು ಮಾಡ್ತಾರೆ. ಸಾರಿ, ಇದ್ದ ಎಲ್ಲ ಫೈಲ್ಸ್ ನೋ ಡ್ರಾಫ್ಟ್ ಮಾಡಿ ಮುಗಿಸಿದ್ದೀನಿ. ಇದನ್ನ ಯಾರು ತಂದಿಟ್ರೋ ನಂಗೆ ಗೊತ್ತಿಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ತಂದಿಟ್ಟಿದ್ದೀನಿ ಅಂತಾನ? ಹಾಗಂತ ನಾನು ಹೇಳ್ತಿಲ್ಲ, ನೀವು ತಿಳ್ಕೊಂಡಿದ್ದೀರಾ. ಇದನ್ನ ತಗೊಂಡೋಗಿ ಬೇಗ ಡ್ರಾಫ್ಟ್ ಮಾಡ್ಕೊಂಡು ತಗೊಂಬಾ, ಅರ್ಜೆಂಟ್. ಆಗಲ್ಲ. ವಾಟ್? ಇದ್ದಕ್ಕಿದ್ದ ಹಾಗೆ ನೀವು ಯಾಕೆ ಇಷ್ಟು ಒರಟಾಗಿ ನಡ್ಕೋತಿದ್ದೀರಾ ಅಂತ ಎಕ್ಸ್ಪ್ಲೈನ್ ಮಾಡೋವರೆಗೂ ನಾನು ಮಾಡಲ್ಲ. ಪರ್ಸನಲ್ ವಿಷಯನ ಆಫೀಸ್ನಲ್ಲಿ ಚರ್ಚೆ ಮಾಡಲ್ಲ ಅಂತ ನಾನು ನಿಮಗೆ ಸಾವಿರ ಸಲ ಹೇಳಿದೆ. ದಿಸ್ ಇಸ್ ಬ್ಯಾಡ್ ಮ್ಯಾನರ್ಸ್, ಡೋಂಟ್ ಕಲ್ಟಿವೇಟ್ ಇಟ್. ಒನ್ ಮೋರ್ ಥಿಂಗ್, ನಾನು ನಾನು, ನೀನಲ್ಲ, ಧರ್ಮನೂ ಅಲ್ಲ. ಇನ್ಮೇಲೆ ನಿಮಗೆ ಸರ್, ಹಿಯರ್ ಆಫ್ಟರ್ ಯು ಕಾಲ್ ಮೀ ವಿತ್ ಫುಲ್ ರೆಸ್ಪೆಕ್ಟ್. ಸರ್, ಕಾಫಿ ಹೇಳಿದ್ರಲ್ಲ, ಒಳಗೆ ಬರಕ್ ಮುಂಚೆ ನಾಕ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ಲ ನನಗೆ. ಇನ್ನೊಂದು ಸಲ ಹೀಗೆ ಬಂದ್ರೆ ಬೂಟ್ ಬೂಟ್ ಕಾಲಲ್ಲಿ ಬಂದಿದ್ದೀನಿ. ಗೆಟ್ ಔಟ್. ಏನ್ ಹಾಗೆ ನೋಡ್ತಾ ನೀನು? ಯು ಆರ್ ಪೇಡ್ ಟು ಡೂ ಸಮ್ ವರ್ಕ್. ಯಾಕಾಗಿ ನಿಂತ್ಕೊಂಡಿದ್ದೆ? ನಾನು ಹೇಳಿದ್ ಕೇಳಿಸ್ಲಿಲ್ವನೇ? ಏನು ಏನ್ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಏನೇ ಅಂದಿದ್ದಕ್ಕೆ ಕೋಪನ? ನಿನ್ನೇನು ಮಹಾರಾಣಿ ಅಂತ ಕರೀಲ? ನನ್ನ ಕೈ ಕೆಳಗೆ ಕೆಲಸ ಮಾಡೋರೆಲ್ಲ ನಮ್ಮನೆ ಜೀತ ತಾಳಿದ್ದಾಗೆ. ಏನ್ ನೋಡ್ತಾ ಇದೀಯಾ? ಏನೇ ಬೇಕು ನಿಂಗೆ? ಉತ್ತರ ಪ್ರಶ್ನೆ ಏನು? ನಾವಿಬ್ರು ಫ್ರೆಂಡ್ಸ್ ತಾನೆ? ಅಲ್ಲ, ಶತ್ರುಗಳು. ನೀನ್ ಹೆಂಗ್ಸು ಅದಕ್ಕೆ? ಹೆಂಗಸಿಲ್ಲ, ಸ್ಪೆಷಲಿ ಗಂಡಸಕ್ಕೆ ಸಮಾನವಾಗಿ ನಿಲ್ಲೋರ್ನ ಕಂಡ್ರೆ ನನ್ಗಾಗಲ್ಲ. ಕೆಲ್ಸಕ್ಕೆ ಬಾರದೆ ಇರೋ ವಿಷಯ ತಗೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ. ಗೋ ಬ್ಯಾಕ್ ಟು ವರ್ಕ್. ಅಟೆಂಡರ್ನ ಮುಂದೆ ಮಾಡಿ ನನ್ನ ಅವಮಾನ ಮಾಡೋಷ್ಟು ಕೀಳು ಸ್ವಭಾವ ನಿಮ್ಮಲ್ಲಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಒಬ್ಬ ಮನುಷ್ಯನಲ್ಲಿ ದೇವರು, ದೆವ್ವ, ಭೂತ ಎಲ್ಲ ಇರುತ್ತೆ. ಸಮಯಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಳೋದು ಅವ್ನ ಬುದ್ಧಿವಂತಿಕೆ ಅಂತ ತೋರಿಸುತ್ತೆ. ಇದನ್ನ ಬುದ್ಧಿವಂತಿಕೆ ಅನ್ನಲ್ಲ, ಮುಟ್ಟಾಡ್ತಾನ, ಫೂಲಿಶ್ನೆಸ್ ಅಂತಾರೆ. ಈಗ ನಿನ್ನಲ್ಲಿ ಹೆಂಗಸ್ ಮೆಚ್ಚಿಕೊಳ್ಳು ಯಾವ ಆಕರ್ಷಣೆ ಆಗ್ಲಿ ಅಂಶ ಆಗ್ಲಿ ಇಲ್ಲ. ಐ ಹೇಟ್ ಮೆನ್ ಲೈಕ್ ಯು. ಜಾನ್ಕಿ, ಜಾನ್ಕಿ, ಬಾಗ್ಲನ್ನ ಮೆತ್ತಗೆ ಹಾಕೊಂಡು ಹೋಗ್ಬೇಕು ಅನ್ನೋ ಪ್ರಜ್ಞೆ ಇಲ್ಲ ನಿಂಗೆ? ನೀನ್ ಇಷ್ಟ ಬಂದಂಗೆ ಮೆರೆಯೋದಕ್ಕೆ ನಿಮ್ಮ ಅಪ್ಪನ ಮನೇನೂ ಅಲ್ಲ, ನೀನ್ ಬಿಟ್ ಬಂದ್ ಗಂಡನ ಮನೇನೂ ಅಲ್ಲ. ನೀನ್ ಹೇಳ್ದಾಗೆಲ್ಲ ಕೇಳೋಕೆ ನನ್ನ ನಿನ್ನ ಮನೆ ಆಳಲ್ಲ. ನಿನ್ನ ಹಾಗೆ ನನಗೂ ಸ್ವಾತಂತ್ರ್ಯ ಇದೆ. ಐ ಹ್ಯಾವ್ ಫ್ರೀಡಮ್ ಟು ಸೇ ನೋ, ಅಂಡ್ ದಟ್ಸ್ ಮೈ ಬಾತ್ ರೈಟ್ ಟು. ಶಿಟ್. ಜಾನು, ಜಾನು, ಒಂದ್ ಸ್ವಲ್ಪ ಊಟ ಮಾಡಮ್ಮ. ಬೇಡ ಅಂದ್ರೆ ಬೇಡ, ಹಿಂಸೆಗೂ ಒಂದ್ ಮಿತಿ ಇರಬೇಕು. ಎರಡ್ ಗಂಟೆಯಿಂದ ಬೇಡ ಅಂತಿದ್ದೀನಿ, ಸುಮ್ನೆ ಹಿಂಸೆ ಮಾಡ್ತಿದ್ದೀರಲ್ಲ. ಉಪವಾಸ ಎಲ್ಲದಕ್ಕೂ ಪರಿಹಾರ ಅಲ್ಲಮ್ಮ. ನಿನ್ ದುಃಖ ಏನೋ ನನಗಾದ್ರೂ ಹೇಳಬಾರ್ದ? ನಿಮ್ಗ್ ಮೊಮ್ಮಗರು ಹಿತ್ ಕೊಡ್ಲಿಲ್ಲ ಅನ್ನೋದಂತೂ ಖಂಡಿತ ಅಲ್ಲ. ಬೇಕೇ ಬೇಕು ಅಂತ ಇದ್ರ ಬಗ್ಗೆ ನಾನು ಯಾವತ್ ವಾದ ಮಾಡಿದ್ದೇನಮ್ಮ? ವಾದ ಮಾಡ್ಲಿಲ್ಲ, ಸಿಕ್ ಹಾಕ್ಸಕ್ ನೋಡ್ತಾ ಇದ್ದೀರಾ? ರಾಮ್ನ ನನ್ನ ಹಿಂದೆ ಚೂ ಬಿಟ್ಟಿದ್ಯಾಕೆ? ಸ್ನೇಹ ಬೇಡ, ಕಾಮಕ್ಕಾದ್ರೂ ಬಲಿಯಾಗ್ಲಿ ಅಂತ ತಾನೆ? ಎಷ್ಟು ಒಳ್ಳೆಯವ್ರಿ ನೀವು ಗಂಡಸರು. ನಿಮಗ್ ಕಾಣೋದು ಹೆಂಗಸಿನ ದೇಹ ಅಷ್ಟೇ, ಮನಸ್ಸು ಹೃದಯ ಅಲ್ಲ. ಹೆಂಗಸರು ಜೋಪಾನ ಮಾಡಿಟ್ಟಿರೋದೆಲ್ಲ ನಿಮ್ ಶೋಕಿಗೆ ದವಲತ್ಗೆ ಅನ್ಕೊಂಡಿದ್ದೀರಾ? ನಾನಿಷ್ಟಕ್ಕೆ ಸುಸ್ತಾಗಿ ನೀವು ನಮಗೆ ಅಂತ ಕಟ್ಸಿರೋ ಒಲೆ ಮುಂದೆ ಕೂತ್ಕೊಂಡು ಮುರಿದು ಹೋಗಲ್ಲ.
ನಿಮ್ ಬೆಂಕಿಲೆ ಕಾದು ಕಾದು ಹದವಾಗಿರೋ ಅಪ್ಪಟ ಚಿನ್ನ ಅಂತ ನಾನು ತೋರಿಸ್ತೀನಿ. ಜಾನು ನಾನು ಬಂದ ತಕ್ಷಣ ಯಾಕೆ ಹೊರಟೋದೆ? ಏನಾಯ್ತು? ಹೆಣ್ಣೆ ಇಲ್ಲದೆ ನೀವು ಗಂಡಸು ಅಂತ ತೋರಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ತಿಳ್ಕೊಳ್ಳೋಕೆ. ಈಗ ಏನಾಯ್ತು ಅಂತ ಹೀಗೆ ಆಡ್ತಿದ್ಯಾ? ನನಗೆಲ್ಲ ಗೊತ್ತ್ರಿ, ಇನ್ನು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಇದ್ರೆ ನಿಮ್ಮ ನೆರಳನ್ನೇ ನಾಲ್ಗೆ ಮಾಡಿ ನಮ್ಮ ನುಂಗ್ ಹಾಕ್ಬಿಡ್ತೀರಾ. ಬಂದ ವಿಷಯ ಹೇಳಿ. ತಗೋ, ಅವತ್ತು ನೀನು ಹೋಟ್ಲಲ್ಲಿ ಪೇ ಮಾಡಿದ್ದು. ಬೇರೆಯವ್ರ ಹಣ್ಣಲ್ಲಿ ಬದುಕಬಾರ್ದು ಅಂತ ಕೊಡ್ತಿದ್ದೀರೋ? ಇಲ್ಲ ನಿನಗಿಂತ ನಾನೇನು ಕಡಿಮೆ ಅನ್ನೋ ಅಹಮ್ಮಲ್ಲಿ ಕೊಡ್ತಾ ಇದ್ದೀರೋ? ನಿಜ ಹೇಳ, ಸುಳ್ಳು ಹೇಳ. ನೀವು ಯಾವುದಕ್ಕೆ ಹೆಚ್ಚಿಗೆ ಬೆಲೆ ಕೊಡ್ತೀರೋ ಅದನ್ನೇ ಹೇಳಿ. ನಿಜ ಹೇಳ್ತೀನಿ, ಹಂಗೂ ಇಲ್ಲ ಅಹಮೂ ಇಲ್ಲ, ಇದೆಲ್ಲ ನೀನು ನೋಡಕ್ಕೊಂದು ನೆಪ ಅಷ್ಟೇ. ಅವತ್ತು ನಾನು ಪರ್ಸ್ ಮರ್ತಿರಲಿಲ್ಲ, ನಂತರ ದುಡ್ಡು ಇರಲಿಲ್ಲ, ಇದು ಒಂದು ವಾರದಿಂದ ಸಂಪಾದಿಸಿದ್ದು. ಕಾರ್ ಗ್ಲಾಸ್ ಪರ್ಸ? ಅವು ಕಾರ್ ಗ್ಲಾಸ್ ಅಲ್ಲ, ನನ್ನ ಮನಸ್ಸಿನ ಕನ್ನಡಿ. ಒಬ್ಬ ಮನುಷ್ಯನ ಗುರುತಿಸೋದು ಅವನಿರೋ ಮನುಷ್ಯತ್ವದಿಂದ, ಅವನು ಮಾಡೋ ಕೆಲಸದಿಂದ ಅಲ್ಲ. ಕಂಗ್ರಾಚುಲೇಷನ್ ಮಿಸ್ಟರ್ ರಾವ್ ಬಹದ್ದೂರ್, ಇಷ್ಟೆಲ್ಲ ನೀವು ತಾತ ಆಗ್ತಿದ್ದೀರಾ ಅಂತೂ ನಿಮ್ಮ ಆಸೆ ನೆರವೇರಿದಾಗಾಯ್ತು. ನಾನಿನ್ ಬರ್ತೀನಿ. ಜಾನು, ಕೊನೆಗೂ ನನ್ನ ಆಸೆ ನೆರವೇರಿಸ್ಬಿಟ್ಟೆ. ಆ ರಾಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಇದು ರಾಮ್ದಲ್ಲ ಡ್ಯಾಡ್. ಏನ್ ಹೇಳ್ತಾ ಇದೀಯಾ ಜಾನು? ನಾವಿಬ್ರು ಮದುವೆ ಆದ್ಮೇಲೆ ಕೂಡ ಇಲ್ಲ. ಮತ್ತೆ ಇದು ಅವನ ಫ್ರೆಂಡ್ ಬಾಸ್ದಲ್ಲ ತಾನೆ? ನೋ ಡ್ಯಾಡ್, ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಮ್ಮಿಬ್ರದ್ದು ಪ್ಲೆಟಾನಿಕ್ ರಿಲೇಶನ್ಶಿಪ್, ತಾಯಿ ಮಗ ಅಣ್ಣ ತಂಗಿ ತರ. ಅವನು ಅಲ್ಲ, ಇನ್ನೂ ಅಲ್ಲ, ಮತ್ತೆ ಯಾರ್ದು ನನಗ್ ಗೊತ್ತಿಲ್ಲ. ಇದು ನನಗೆ ಹೇಳಿ ಸ್ವಾತಂತ್ರ್ಯ. ಗಂಡು ಗಂಡು ಜೊತೆ, ಹೆಣ್ಣು ಹೆಣ್ಣು ಜೊತೆ ಹಾಗೆ, ಗಂಡು ಹೆಣ್ಣು ಜೊತೆಗಿರ್ಬೇಕು ಅಂದಳು. ಯಾವ ಗಂಡು ಚೆನ್ನಾಗ ನೀನು? ನನಗ್ ಗೊತ್ತಿಲ್ಲ ಡ್ಯಾಡ್, ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಕನ್ಫ್ಯೂಸ್ಡ್. ಜಾನು ಹೋಗ್ಲಿ, ನೀನು ಯಾವಾಗಿಂದ ಕುಡಿಯೋಕೆ ಶುರು ಮಾಡಿದ್ದು? ರಾಮ್ ಹೋದ್ಮೇಲೆ ನಾನು ಮತ್ತೆ ಆಫೀಸ್ಗೆ ಹೋದ್ ಸಾಯಂಕಾಲ. ಅದಾದ್ಮೇಲೆ ಈ ದಿನ ನಡೀತಾ ಇತ್ತಾ? ಆಗ್ಲಿಮ್ಮ ಆಗ್ಲಿಮ್ಮ, ನಡೆಯಿರೋದು ಆಪ್ತ ಸ್ನೇಹಿತ ಆಗಿದ್ದವನು ಆಜನ್ಮ ಶತ್ರು ಹೇಗಾದ? ನಿನ್ನ ಕೆಲಸನ ಯಾತಕ್ಕೆ ರಿಸೈನ್ ಮಾಡಿಸ್ತಾ? ನೆನಪಿಸ್ಕೋ, ಮೈಕೆ ನೋವು, ತಲೆನೋವು, ನರಳ್ತಾ ಇದ್ದೆ, ಎರಡು ದಿವಸ ಪ್ರಜ್ಞೆ ಇಲ್ಲದೆ ಹಾಗೆ ಮಲಗಿದ್ದೆ. ಆಗ್ಲಮ್ಮ ಆಗ್ಲಿಮ್ಮ ಇದು ನಡೆದಿರೋದು. ನೀನು ಕುಳಿಯೋದ್ರಲ್ಲಿ ಏನು ಹಾಕಿ ಹೀಗೆ ಮಾಡಿದನಮ್ಮ? ತಾಯಿ ಮಗ ಅಣ್ಣ ತಂಗಿ ಸ್ನೇಹ ಸಮುದ್ರ ಹೊಚ್ಚಿರೋ ಸೆರಗನ್ನ ಕಿತ್ತು ವ್ಯಭಿಚಾರ ಮಾಡಿದನಮ್ಮ. ಅವನು ಮನುಷ್ಯ ಅಲ್ಲ, ರಾಕ್ಷಸ. ನೀನ್ ಹಾಳ್ ಮಾಡಕ್ಕೆ ಇದ್ರಲ್ಲಿ ಮತ್ತೆ ಔಷಧಿ ಬರ್ಸಿದಾನೆ. ವಾಟ್? ಅಲ್ಲಿ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಈ ಚಂಡಾಲನ್ ಹುದಿಯ ಬಗ್ಗೆ ನೋಡು, ಎಷ್ಟು ಜನ ತಾಯಿ ತಂಗಿ ಅಕ್ಕಂದ್ರೆ ಸತ್ತು ಹೋಗಿದ್ದಾರೆ ಅಂತ. ಧರ್ಮ, ಹೂ ಇಸ್ ದಿಸ್ ಗರ್ಲ್? ಐ ಡೋಂಟ್ ನೋ, ಯಾರೋ ದಾರಿ ತಪ್ಪಿದ್ರು. ಏ ನಿಂತ್ಕೋ, ದಾರಿ ತಪ್ಪಿದ್ರೆ ಯಾರು ಬರಲ್ಲ, ಯಾರು ಬರಲ್ಲ. ಆದ್ರೆ ನಾನ್ ಬಂದಿದ್ದೀನಿ ನಿನ್ ಹಾಗೆ, ನಾನು ನಿಮ್ಮನ್ನ ನಂಬಿ ತಾಯಿ ತಂಗಿ ಅಕ್ಕನ ಸಮಾನಳಾಗಿ ಬಂದಿದ್ದೆ. ಆದ್ರೆ ಇವತ್ತು ಇವನ್ ಪಿಂಡ ತಾಯಿಯಾಗಿದ್ದೀನಿ. ನಾನೇನ್ ತಪ್ಪು ಮಾಡ್ದಂತ ಹೀಗ್ ಮಾಡ್ದೆ, ಯಾಕೆ ಹೀಗ್ ಮಾಡ್ದೆ?
ಗಂಗೆ ಅಂತವರು ಗೌರಿ ಅಂತವರು ನಿನ್ನಂತ ಛತ್ರಿಗಳಲ್ಲ ಧರ್ಮ ಸ್ವಾತಂತ್ರ್ಯನೇ ಸ್ವೇಚ್ಛೆ ಅಂತ ತಿಳ್ಕೊಂಡು ಲಗಾಮಿಲ್ಲದ ಕುದುರೆ ತರ ಆಡೋ ನೀವು ಅಕ್ಕ ತಂಗಿರ ಪಿಕ್ನಿ ಹಾಕೊಂಡು ಬೀಚಲ್ಲಿ ಬಿದ್ದೀರಿ ಅಂದ್ರೆ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಓಡಾಡೋ ನೀವು ಯಾರಿಗೆ ಅಕ್ಕ ತಂಗಿರು ದೇಶದಲ್ಲಿರೋದು ನಾನೊಬ್ಳೆ ಪತಿವ್ರತೆ ಅಂತ ಗಂಡಂದಿರನ್ನ ನಂಬಿಸಿ ಪಿಕೋನೋ ಮನೆಯಲ್ಲಿ ಬಿಟ್ಟು ಎದೆ ಕೈ ಕಾಲು ಬೆನ್ನು ಎಲ್ಲಿಂದ ತೂತ್ ಬಿದ್ದಿರೋ ಬ್ಲೌಸ್ ಹಾಕೊಂಡು ಗಂಡಸ್ರ ಮಧ್ಯೆ ದುಡಿತಾ ಅವ್ರ ದೃಷ್ಟಿನೆಲ್ಲ ಕೆಡಿಸ್ತಾ ಹೋಟೆಲ್ನಲ್ಲಿ ತಿಂದು ಮಜಾ ಮಾಡ್ತಾ ಇರೋ ನೀವು ಯಾರಿಗೆ ಅಕ್ಕ ತಂಗಿರು ಮದುವೆ ಆಗಿ ಕೊಬ್ಬಿದ ಮೈನ ಬೆಡ್ಡಲ್ಲಿ ಹಾಕಿ ಮುರಿದ್ರು ಹೊರಗಡೆ ಬೆದೆ ಹತ್ತಿದ್ದನತ್ತರ ಆಡೋ ನೀವು ಯಾರ್ರೆ ಬಚ್ಚಲಲ್ ಬಗ್ಗೆ ಪಾತ್ರೆ ತೊಳೆದ್ರೆ ಸೊಂಟ ನೋವಾಗತ್ತೇನೋ ನೀವು ಹೊರಗಡೆ ಹೈ ಹೀಲ್ಡ್ ಆಗ್ತಿರ್ತಿರಲ್ಲ ಯಾರು ರೂಪಕ್ಕೆ ಆಡ್ಸು ಸಿನಿಮಾ ಹಾಳು ಮೂಳು ಅಂತ ಎಲ್ಲ ಕಡೆ ಬಿಚ್ಕೊಂಡು ಕುಣಿಯೋದು ನೋಡಿ ಹುಟ್ಟಿದ ಮಕ್ಕಳು ಸಹ ದಿಗಿಲು ಬೀಳ್ತಾರೆ ಅವ್ರುಗಳು ನಿಮ್ಮನ್ನ ಯಾರು ಅಂತ ನೋಡ್ಬೇಕು ಅಕ್ಕ ತಂಗಿ ತಾಯಿ ಅಂತನ ಇಲ್ಲ ಎಲ್ಲರೂ ಒಂದೇ ಅಂತನ ಕುತ್ಕೆ ತಾಳಿ ಹಣೆ ಕುಂಕುಮ ಕಾಲುಂಗಾನು ಇಲ್ದೇ ಇರೋ ನೀವು ಹೆಣ್ಣ ಅದಕ್ಕೆ ಮಾಡಿದ್ದು ಈ ಹುಣ್ಣು ಇಷ್ಟಕ್ಕೆ ನೀನ್ ದೊಡ್ಡ ಗಂಡ್ಸ ಅನ್ಕೊಂಡ್ಬಿಟ್ಯಾ ಈ ತರ ನೀನ್ ಚಾಲೆಂಜ್ ಹಾಕಿ ಬಾಯಿ ಬಡ್ಕೊಂಡು ಮಲಗಿರೋ ಹೆಂಗಸ್ನ ಎತ್ತಿ ಸ್ವಾತಂತ್ರ್ಯ ಸಮಾನತೆ ಪಾಠ ಹೋಗ್ತೀಯಾ ಅದ್ರ ಬದಲು ಒಲೆ ಊದೋದೇ ಬೆಸ್ಟ್ ಅಂತಾನೆ ನಿನ್ ಫೋಟೋ ಕಲೆಕ್ಟ್ ಮಾಡಿ ಅದಕ್ಕೊಂದು ಚುಕ್ಕಿ ಇಟ್ಟು ಕತೆ ಕಟ್ಟಿ ನಾಜೋಕಾಗ ಹಳ್ಳ ಕೆಡ್ವಿ ಕೆಡ್ಡ ಆಡಿದ್ದು ನೀನ್ ಯಾವ್ದೋ ಒಂದ್ ಸಭೆಯಲ್ಲಿ ಗಂಡಸ್ರನ್ನ ಗುಂಡಿಟ್ಕೊಳ್ಬೇಕು ಅಂತ ಭಾಷಣ ಮಾಡ್ತಿದ್ದಾಗ ನಾನಲ್ಲಿದ್ದೆ ವಿಧಿ ನಿನ್ನ ನನ್ನ ಆಫೀಸ್ಗೆ ಕಳಿಸಿದಾಗ ದೇವ್ರು ನೀವು ಈಡ್ಗಾಯ ಬಿಡ್ದೆ ಸಂಸಾರಿ ಆದ್ರೆ ಬಿಟ್ಬಿಡೋಣ ಅಂತ ನಿನ್ನೂ ರಾಮನ ಜೊತೆ ಸೇರ್ಸಕ್ಕೆ ಓಡಾಡ್ದೆ ಆದ್ರೆ ನೀನು ಲಕ್ಷ್ಮಣ ರೇಖೆಯೇ ದಾಟ್ಬಿಟ್ಟೆ ಆಗ್ಲೇ ನಾನು ನಿನ್ ಗರುಡ ಪುರಾಣ ಓದೋ ತೀರ್ಮಾನ ಮಾಡಿದ್ದು ವೇದ ಘೋಷ ಮುಳುಗಿರೋ ದೇಶ ಇದು ಧರ್ಮಶಾಸ್ತ್ರ ಸಂಸ್ಕಾರಗಳ ಜನ್ಮಸ್ಥಾನ ಇದು ಇಲ್ಲಿದ್ದವರು ಸ್ತ್ರೀ ಪುರುಷರು ನಿಮ್ಮಂಥ ಅಡ್ಗಸ್ಬಿಗಳಲ್ಲ ಇಷ್ಟೊತ್ತು ಹೇಳಿದ್ದೇನು ಎಲ್ಲಿ ಯಾಕೆ ಹೇಗೆ ಅಂತ ಗೊತ್ತಾಗ್ಲಿಲ್ಲಲ್ಲ ಹೇಳಿದ್ರೆ ಗೊತ್ತಾಗಲ್ಲ ಧರ್ಮದ ಭಾರ ಹೊತ್ತರೆನೆ ಗೊತ್ತಾಗೋದು ಸೀತೆ ಅಂತ ಐತಿಲ್ಲ ಈಗ ಪ್ರಪಂಚಕ್ಕೆ ನೀನು ಮುಖ ತೋರಿಸು ಜನ ಏನಂತಾರೆ ಅಂತ ಬಂದ್ ಹೇಳು ನೌ ಗೆಟ್ ಲಾಸ್ಟ್ ಧರಣಿಯನ್ನು ಹೇಗೆಲ್ಲ ಆಳಿದವರು ವಂದರಡಿ ನಿಮ್ಮ
फिलप यार सैन इला हस्बैंड पेरेंट्स गार्डियन यारू इल्वा गंडसरु यारादरेनम्मा जवाबदारी होत्कोंडिरो यारदादरू सैन बेकम्मा हागेने अबर्शन माडोदक्कागल्ल कीवु तुंबिकोंडिरोदु नन्न होटेल अवर होटेल अल्ल होगलि निन्न अड्रेस आद्रे हेळम्मा सनातन धर्म शाश्वत अंत पूजे बर्ता तगो प्रसाद नेवर्गे साक नर बलि दर हाकिल कूर्सक ताली कटि हेंटीनकू भेटे बलि बेका सनातन धर्म अर्थ काम व्यवस्था बग्गे गोत्ता निमगे ताली कुंकुम कालुंग्रद अर्थ गोत्ता निमगे अदल्ल गोत्तिल्लदे इरबहुदु आदरे नीन यार सुत्ता मुळ्ळिन बेली हाक्तिदियो अवर बग्गे गोत्तु स्त्री स्त्री आ स्त्रीयन्ने बलि तगोळ्तिरो निन्न पुरातनक्के नन्न दिग्बंधन बंधन बंधन इवत्तु निन्न देह आत्मद सर्पळिय विच्छेदन
ರಾಮ್ ಬಹದ್ದೂರ್ ಇದು ಗುಣ ಆಗೋದಕ್ಕೆ ಎಷ್ಟು ದಿವಸ ಆಗುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ ಆ ಶಾಕ್ ನಲ್ಲಿ ಎಲ್ಲಾ ಮರ್ತಿದಾನೆ ಇದು ಒಂದೊಂದು ಸಾರಿ ಸಡನ್ ಆಗಿ ಗುಣವಾಗುತ್ತೆ ಒಂದೊಂದು ಸಾರಿ ವ್ಯಕ್ತಿ ಇದ್ರೂ ಸತ್ತಾಗಿ ಭಾವಿಸಬೇಕಾಗುತ್ತೆ ಇದಕ್ಕಿರೋ ಒಂದೇ ಒಂದು ಔಷಧಿ ಅಂದ್ರೆ ಹಳೆದನ್ನ ಮರುಕಳಿಸೋ ಹಾಗೆ ಮಾಡೋದು Yeah!
ಕೆಲಸ ಇತ್ತು, ಬೇರೆ ಕೆಲಸ ಇತ್ತು, ಬೇರೆ ಕೆಲಸ ಇತ್ತು. ವಾಟ್ ಇಸ್ ದಟ್? ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೆ ನಿಮಗೆ ಬೇರೆ ಕೆಲಸ ಇರುತ್ತೆ. ಆಲ್ವೇಸ್ ವೈ ಯು ಕಮ್ ಲೇಟ್? ವೈ? ಅದು ನಿನಗೆ ಚೆನ್ನಾಗಿ ಗೊತ್ತು. ನೋಡು, ನೀನ್ ಕ್ಲರ್ಕ್ ಆಗಿದ್ರೇನೆ ಚೆನ್ನಾಗಿರ್ತಿತ್ತು. ನಮ್ಮಪ್ಪ ಇಷ್ಟೊಂದು ಆಸ್ತಿ, ಇಷ್ಟು ದೊಡ್ಡ ಪೋಸ್ಟ್ ಕೊಟ್ಟಿದಾನಲ್ಲ, ಸುಖ ಪಡ್ತಾನೆ? ಧರ್ಮ ಅಂತೆ, ಶಾಸ್ತ್ರ ಅಂತೆ, ಈ ಧರ್ಮಶಾಸ್ತ್ರ, ಐ ಡೋಂಟ್ ಲೈಕ್ ಆಲ್ ದಿಸ್. ಐ ಲವ್ ಯು. ಲವ್? ಇಟ್ಸ್ ಆಲ್ ಬುಲ್ಶಿಟ್. ಇಟ್ ಈಸ್ ಓನ್ಲಿ ದ ಸೆಕ್ಸ್ ಬಿಟ್ವೀನ್ ದ ಮ್ಯಾನ್ ಅಂಡ್ ದಿ ವುಮನ್ ದಟ್ ಓನ್ಲಿ ಕೌಂಟ್ಸ್, ನಥಿಂಗ್ ಎಲ್ಸ್. ವಯಸ್ಸಿದ್ದಾಗ ಎಂಜಾಯ್ ಮಾಡಬೇಕು. ಚರ್ಬಿ ಇಲ್ದಿರೋ ಪ್ರಾಣಿನ ಯಾರು ಮೂಸ್ ನೋಡಲ್ಲ. ಐ ಲವ್ ಯು. ಸೀ, ಸೆಕ್ಸ್, ಮೆನ್, ಡ್ರಗ್ಸ್, ವೈನ್, ನಾನು ಇದ್ರ ಜೊತೆನೆ ಹುಟ್ಟಿದ್ದು, ಇದ್ರ ಜೊತೆನೆ ಸಾಯೋದು. ಐ ಲವ್ ಯು. ಇಫ್ ಯು ಪ್ಲೇ ಎನಿ ಟ್ರಿಕ್ಸ್ ವಿತ್ ಮೀ ಅಗೇನ್, ಐ ವಿಲ್ ಮೇಕ್ ಯು ಟು ಸಿ ದಿ ಫುಟ್ಪಾತ್ ಫಾರ್ ದಿ ಲೈಫ್ ಟೈಮ್. Look nice for a lady. Oh, idiot! I want my glass back. You go, get out from the house. Before we talk, you badly need a bath. No, leave me alone. Get out. You shut up. Get in. Hey, where are you taking me? Hey. ನಿನ್ ಗಂಡ ಮೊದಲೇ ಕೆಲಸ ಮಾಡಿದಿದ್ರೆ ನಮ್ಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಅವನು ತಿಳಿಕೊಳಕ್ಕೆ ಕಲ್ಲು ಹೊಡೆದು ರಾಡಿ ಎಪ್ಸ ಹೇಳಿ. ಯಾರು ನೀನು? ನಾನು ಯಾರು ಅಂತ ತಿಳ್ಕೊಳ್ಳೋದ್ರಿಂದ ನಿನ್ಗೆ ಯಾವ ಪ್ರಯೋಜನ ಇಲ್ಲ. ನಿನ್ ಗಂಡ ಯಾರು, ಏನ್ ಮಾಡ್ತಿದ್ದ ಅಂತ ತಿಳ್ಕೊಂಡೆ ಒಳ್ಳೇದು. ನಿನ್ ಗಂಡ ರಾಮ ಅಲ್ಲ, ರಾವಣ. ವಾಟ್ ಯು ಮೀನ್? ನೀನ್ ಹೊರಗಡೆ ನೋಡಿದ ಅಷ್ಟು ಫೋಟೋದಲ್ಲಿರೋರೆಲ್ರು ನಿನ್ ಗಂಡನ ಅತ್ಯಾಚಾರಕ್ಕೆ ಬಲಿಯಾದವರು, ಅದರಲ್ಲಿ ನಾನು ಒಬ್ಳು. ನಾನು ಇದನ್ನ ನಂಬಲ್ಲ. ನಿನ್ಗೆ ಇದರಲ್ಲಿ ನಂಬಿಕೆ ಇಲ್ದಿದ್ರೆ ಬಾ, ಅವನಿಗಿರೋ ಇನ್ನೊಂದು ಮನೆ ತೋರಿಸ್ತೀನಿ. ಧರ್ಮನಿಗೆ ಇನ್ನೊಂದು ಮನೆ ಇದೆಯಾ? ಹೌದು, ಅವನು ಹುಚ್ಚಿನ ವೇಷ ಹಾಕೋದು ಅಲ್ಲೇ. ಅವನು ಹೀಗಾಗೋಕೆ ಕಾರಣ ನೀನು,
ಈ ನಿನ್ನ ಕೆಟ್ಟ ಬಿಹೇವಿಯರ್ ನಿನ್ನಿಂದ ಎಷ್ಟೋ ಹೆಣ್ಣು ಜೀವನ ಹಾಳಾಗ್ತಿದೆ ಯೋಚನೆ ಮಾಡು. ಹೆಂಗಸಿನ ಮೊದಲನೇ ಕರ್ತವ್ಯ ಗಂಡನ ಹೃದಯದ ಯಾವ ಮೂಲಲ್ಲಿ ಕತ್ಲೆ ಇದೆ ಅಂತ ತಿಳ್ಕೊಂಡು ದೀಪ ಹಚ್ಚೋದು. ಅದು ಆಗ್ಲಿಲ್ಲ ಅಂದ್ರೆ ನಾವು ನಿನಗೆ ಬೆಂಕಿ ಹಚ್ಚುತ್ತೀವಿ. ಹಲೋ, ಯಾರು? ರಾಧಾ. ಯಾವ ರಾಧಾ? ಸೊ ಕಾಲ್ಡ್ ಯೋರ್ ವೈಫ್. ಅರೆ, ಏನು ಫೋನ್ ಮಾಡಿದ್ಯಾ? ವಾಟ್ ಅ ಸರ್ಪ್ರೈಸ್. ನನಗೂ ಅಷ್ಟೇ. ಇಷ್ಟು ದಿನ ನೀ ನನ್ನ ಗಂಡ ಹೇಗಾದೆ ಅಂತ ಆಶ್ಚರ್ಯ ಪಡ್ತಿದ್ದೆ. ಆದ್ರೆ ಇವತ್ತು ನೀನಲ್ಲಿದ್ದು ನಿನ್ನ ಎಲ್ಲಿ ನೋಡ್ತಾ ಇರೋದಕ್ಕೆ ನನಗೆ ಸರ್ಪ್ರೈಸ್ ಆಗ್ತಾ ಇದೆ. ವಾಟ್? ನಾನು ಇಲ್ಲಿದ್ದು ಅಲ್ಲಿದ್ದೀನ. ಏನ್ ಕುಡಿದಿದ್ಯಾ? ನೋ, ನಾನು ನನ್ನ ಡ್ಯಾಡ್ ಹತ್ರ ಹೋಗ್ತಾ ಇದ್ದೀನಿ. ಸೆಂಡ್ ಮೀ ದ ಕಾರ್. ರಾಧಾ, ರಾಧಾ, ಲಿಸನ್ ಟು ಮೀ. ಓಪನ್ ದಿ ಡೋರ್. ಐ ಲವ್ ಯು. ನೀನ್ ನನ್ನ ಬಿಟ್ಟು ಹೋಗಕ್ಕಾಗಲ್ಲ. ನೀನ್ ನನ್ನ ಹೆಂಡತಿ. ಧರ್ಮ ಅಂತುಳಿಯು ಇಂಥವ್ರೆಲ್ಲ ಸತ್ರೆ ನಿನ್ ಕಿವಿ ಊದೋರು ಯಾರೂ ಇರಲ್ಲ ಅಂತ ಹೀಗ್ ಮಾಡ್ದೆ. ಆನ್ ಬಿಹಾಫ್ ಆಫ್ ಇಂಡಿಯನ್ ಮ್ಯಾನ್ಹುಡ್ ಇದು ನನ್ನ ಅಳಿಲ್ ಸೇವೆ. ಯು ಆರ್ ಮ್ಯಾಡ್. ನೀನ್ ಗೃಹಿಣಿ ಆಗಿದ್ದಿದ್ರೆ ನಾನು ಗೃಹಸ್ಥನಾಗಿರ್ತಿದ್ದೆ. ಹಾಗಾಗೋ ಕಾರಣ ನೀನು. ಯು ಆರ್ ಫಿನಿಶ್ಡ್. ನಾನಲ್ಲ, ನೀವು. ನಿಮ್ಮ ಕಥೆ ಮುಕ್ತಾಯ. ನೀವ್ಯಾರು, ಏನು, ಎಲ್ಲಿರ್ಬೇಕು ಅನ್ನೋ ಪಾಠದ ಪ್ರಾರಂಭ. ದಾರಿ ಬಿಡು ಧರ್ಮ. I said open the door. Dharma! Allah! Ree! Ree! ಏನು ಅಂದ್ರೆ, ಏನು ಅಂದ್ರೆ, ಎಲ್ಲ ಹೆಂಗಸರು ಅವ್ರ ಗಂಡನ ಕೂಗೋ ಹಾಗೆ ಒಂದೇ ಒಂದ್ಸರಿ ರೀ ರೀ ಅಂತ ಹೇಳು, ರೀ ಅಂತ ಹೇಳು. ಅಲ್ಲ ಬಾಸ್, ನಿನಗೆ ಹೊರಗಡೆ ಎಲ್ರಿಗೂ ಬಾಸ್ ಬಾಸ್ ಅಂತ ಹೇಳು. ಬಾಸ್ ಅಂತ ಹೇಳು. ಸಾಧ್ಯ ಇಲ್ಲ. This is the place where you belong. Come on, tell me. ಹೇಳು, ಯಾರದು? ಇಲ್ಲ, ನನಗೆ ಗೊತ್ತಿಲ್ಲ. I don't know. ಇದೆಲ್ಲ ನಿನ್ನಿಂದ ಶುರುವಾಗಿತ್ತು. ನಿನ್ನಿಂದಲೇ ಹೆಂಗ ಸಾವುತ್ತೀನಿ ಶುರುವಾಗುತ್ತೆ. ಬಗ್ಗೆ ಯಾರು ಅಂತ? ಕಮ್ ಆನ್, ಕಮ್ ಆನ್. ಮೊದ್ಲು ಅವಳು ಯಾರು ಅಂತ ಕಂಡಿಡ್ತೀನಿ, ಆಮೇಲೆ ನಿನ್ ನೋಡ್ತೀನಿ. ಏನು ಎಲ್ರು ಗುಂಪು ಕಟ್ಕೊಂಡು ಪೇಪರ್ ನೋಡ್ತಾ ಇದ್ರ ಸರ್? ಪೇಪರ್ ನಲ್ಲಿ ಫೋಟೋ ಬಂದಿದೆ ಸರ್. ಏನು, ನನ್ ಫೋಟೋನ? ಹೌದು ಸರ್. ನಾನು ಯಾವ ದೊಡ್ಡ ಮನುಷ್ಯ ಅಂತ ನನ್ ಫೋಟೋ ಬರುತ್ತೋ? ಇಲ್ಲಿ ನೋಡಿ ಸರ್. Yes? Dharma. Sir? Come to chamber hall immediately. Coming, sir.
ಆತ್ಮಹೋತ್ಸವ ಆಚರಿಸಬೇಕಾದ ನಮ್ಮ ಕಂಪನಿ ಒಬ್ಬ ವ್ಯಕ್ತಿಯ ಬೇಜವಾಬ್ದಾರಿತನದಿಂದ ತಲೆ ತಗ್ಸೋ ಮಟ್ಟ ತಲುಪಿರೋದು ನಿಜಕ್ಕೂ ದುಃಖದ ಸಂಗತಿ. ಮನೆ ಕಟ್ಟೋ ಜನ ನಾವು, ಮನೆ ಮುರುಕರು ಪಟ್ಟ ಹೊತ್ಕೊಂಡು ನಿಂತಿದ್ದೀವಿ. ಇದಕ್ಕೆ ಕಾರಣ ಮಿಸ್ಟರ್ ಧರ್ಮ, ನಮ್ಮ ಕಂಪನಿ ಚೇರ್ಮನ್ ಅಳಿಯ. ಇದಕ್ಕೆ ಉತ್ತರ ತೀರ್ಪು ನೀಡಬೇಕಾದವರು ಅವರೇ. ತಪ್ಪಿಗೆ ಶಿಕ್ಷೆ ಆಗಬೇಕು ಅನ್ನೋರಲ್ಲಿ ನಾನು ಒಬ್ಬ. ಇಲ್ಲಿ ಯಾರು ಯಾರು ಸಂಬಂಧಿಕರಲ್ಲ, ಎಲ್ಲ ಕಂಪನಿ ನೌಕರರು. ಮಿಸ್ಟರ್ ಧರ್ಮ ಅವರನ್ನ ಈ ಕ್ಷಣದಿಂದ ಕೆಲಸದಿಂದ ಡಿಸ್ಮಿಸ್ ಮಾಡಲಾಗಿದೆ. ಇದರ ಬಗ್ಗೆ ಅವರೇನಾದರೂ ಹೇಳೋದಿದ್ರೆ ಹೇಳಬಹುದು. ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್ ಸರ್. ಧರ್ಮ, ಧರ್ಮ ನಿಂತ್ಕೋ, ಧರ್ಮ, ಧರ್ಮ. ನನ್ನ ಮಗಳಲ್ಲಿ ವೇರ್ ಇಸ್ ಮೈ ಡಾಟರ್? ನಿನ್ನೆ ನಿನ್ನ ಮನೆ ಬಂತಲ್ಲ. ನನ್ನ ಮನೇಲೂ ಇಲ್ಲ, ನಿನ್ನ ಮನೇಲೂ ಇಲ್ಲ. ಅವಳು ಏನ್ ಮಾಡಿದೆ? ನೀವು ಅವಳು ಹಾಳು ಮಾಡಿದ್ರಿ, ನಾನು ಫುಲ್ ಸ್ಟಾಪ್ ಹಾಕಿದೆ. ಧರ್ಮ ನಿಂತ್ಕೋ, ಧರ್ಮ, ಧರ್ಮ. ಮಿಸ್ಟರ್ ಧರ್ಮ, ಯು ಆರ್ ಅಂಡರ್ ಅರೆಸ್ಟ್. ಇದು ಅರೆಸ್ಟ್ ವಾರಂಟ್. ನೀವು ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿರೋದು ಹಾಗೂ ನಿಮ್ಮ ಹೆಂಡತಿ ಕಾಣದೇ ಇರೋ ಕಾರಣ ನಿಮ್ಮ ಮಾವ ಮತ್ತು ಮಿಸಸ್ ಜಾನ್ಕಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ಫೋನ್ ಮಾಡ್ಬೋದಾ? ಸಾರಿ ಸರ್, ಅದೆಲ್ಲ ಏನಿದ್ರು ಕಸ್ಟಡಿ ಸೇರಿದ ಮೇಲೆ. ಪ್ರಕಾರ ನಿಮ್ಮಪ್ಪ ನನ್ನ ಬೀದಿಗೆ ತಂದಾಯ್ತು. ಅವಳು ನನ್ನ ಹಿಡಿಯೋಕೆ ಪೊಲೀಸ್ನವ್ರನ್ನ ಚೂ ಬಿಟ್ಟಿದ್ದಾಳೆ. ಅಷ್ಟಕ್ಕೆ ಅವಳು ಬಚಾವಾಗ್ತೀನಿ ಅನ್ಕೊಂಡಿದ್ದಾಳೆ. ಆಗೋದಿಲ್ಲ, ಇವತ್ತು ಅವಳು ರಕ್ತದಲ್ಲಿ ಓಕುಳಿ ಆಡಿ ಅದರಲ್ಲೇ ಹೊಸ್ತಾಗ ಧರ್ಮಶಾಸ್ತ್ರನ ಬರೀತೀನಿ. ನೀನ್ ಅನ್ಕೊಂಡಿದ್ದೆಲ್ಲ ನಡೆಯೋದು ನನ್ ಹೆಣ ಬಿದ್ಮೇಲೇನೆ. ಹೆಂಡತಿ ಆದವಳು ಧರ್ಮ ತಿಲ್ಕ ಇಡೋದು, ಚಿಲ್ಕ ಹಾಕೋದಲ್ಲ. ಗಣಸೋದೊಂದು ಧರ್ಮ, ಹೆಣ್ಣಿನ ಶೀಲ ಉಳಿಸೋದು ಕೆಡಿಸೋದಲ್ಲ. ಧರ್ಮ ನಡ್ಡ ಹಾಕಿದ್ರೆ ನಿನಗ್ ಸಿಗೋದು ಎಲ್ಲ ಧರ್ಮ. ಯಾವ ಧರ್ಮ ಬಂದ್ರು ಯಾವತ್ತು ಇರೋದೇ ಈ ಸ್ತ್ರೀ ಜನ್ಮ, ಇದೇ ಪ್ರಕೃತಿ ನಿಯಮ. ಬೇಡ, ನಾನು ಬಿಡೋದಿಲ್ಲ. ನೀನು ತಡಿಬೇಡ. ಇಲ್ಲ, ಜಾನು ಲಂಡನ್ಗೆ ಫೋನ್ ಮಾಡಿದ್ದೆ, ಡಾಕ್ಟ್ರೇ ಬಂದು ರಿಸೀವ್ ಮಾಡ್ತಾರಂತೆ. ನನ್ನ ಆಸ್ತಿ ಹೋದರೂ ಪರವಾಗಿಲ್ಲ, ಅವ್ರು ಮೊದಲಾಗಾದರೆ ನನಗಷ್ಟೇ ಸಾಕು. ಜಾನು, ಯಾಕಮ್ಮ ಕಣ್ಣಲ್ಲಿ ನೀರು? ನಿಮ್ಮಲ್ಲಾಗಿರೋ ಬದಲಾವಣೆ ನೋಡಿ. ಒಂದ್ಸಲ ನೀವೇ ಇವ್ರನ್ನ ಕೊಲ್ಲೋಕೆ ಹೇಳಿದ್ರಿ, ಆದ್ರೆ ಇವತ್ತು ಆಸ್ತಿ ಹೋದರೂ ಪರವಾಗಿಲ್ಲ ಅವ್ನು ಉಳಿಬೇಕು ಅಂದ್ರಲ್ಲ. ಆಸ್ತಿಗೋಸ್ಕರ ಮನುಷ್ಯತ್ವನೇ ಕಳ್ಕೊಂಡ್ ಬಿಟ್ಟಿದ್ದೆ, ಅದನ್ನೇ ತಂದ್ಕೊಟ್ಟಲ್ಲಮ್ಮ ನೀನು. ನನಗೆ ಇನ್ನೇನ್ ಬೇಕು, ಇನ್ನೇನ್ ಬೇಕಮ್ಮ? ಐ ಲವ್ ಯು ಡ್ಯಾಡ್. Thank you.
ಹೋಗ್ತಿರ್ಲಿ, ಫೋನ್ ಮಾಡು, ಮರಿಬೇಡ, ಆರೋಗ್ಯ ನೋಡ್ಕೊ. Don't come to me. Adrian, I said don't come to me. I won't leave you. I will kill you. Come on. I will kill you. Come on. Come on, hit me. Yo. ನಿನ್ನಂತವ್ರ ಬದುಕಿರಬಾರ್ದು. ನಿನ್ನನ್ನು ಮುಗಿಸಿ ಸನಾತನ ಧರ್ಮನ ಎತ್ತಿ ಹಿಡಿತೀನಿ. ಹೀಗೆ ಶತಶತಮಾನಗಳಿಂದ ಧರ್ಮದ ಹೆಸರಿನಲ್ಲಿ ಹೆಣ್ಣಿನ ಶೋಷಣೆ ಮಾಡೋದಕ್ಕೋಸ್ಕರ ಗಂಡಸು ಬಳಸಿದ್ದುದು ಒಂದೇ ಒಂದು ಆಯುಧ. ಅದ್ಯಾವುದು ಅಂತ ಇವತ್ತು ಗೊತ್ತಾಯ್ತು. No!
ನಾನು ಹೇಳಿದೆ ಬೇಡ ಅಂತ ಕೇಳಲಿಲ್ಲ ಐ ಟೋಲ್ಡ್ ಯು ಬೇಡ ಅಂತ ಕೇಳಲಿಲ್ಲ ಚನು ನಾನು ಮೊದಲೇ ಹೇಳಿದೆ ಚನು ಬೇಡ ಅಂತ ಚನು ಕೇಳಿಲ್ಲ ಈ ಗಂಡಸರೇ ಹೀಗೆ ಐ ಟೋಲ್ಡ್ ಹಿಮ್ ಗಂಡಸರೇ ಹೀಗೆ ನಾನು ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲ ಗಂಡಸರು ಹಾಗೆಲ್ಲ ಚನು ನಾನು ಅರ್ಥ ಮಾಡ್ಕೊಳ್ಳಕ್ಕೆ ಮಾಲಿಗೆ ಬೇಡ ನನಗೆ ಚನು ಕೇಳಿಲ್ಲ ರಾಮು ಎಲ್ಲ ಹೋಗಲ್ಲ ಚನು I love you. I love you.